ನಮಸ್ಕಾರ ವೀಕ್ಷಕರೇ, ಜಿ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಕಿರಣ್. ಶಿಕ್ಷಕ ವೃತ್ತಿಯಿಂದ ನಿವೃತ್ತಿಗೊಂಡ ಶಿಕ್ಷಕ ಶ್ರೀ ಶಿವಾನಂದ ಎಂ ಗುಡ್ಡೋಡ್ಗಿ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶಿವಾನಂದ ಎಂ ಗುಡ್ಡೋಡ್ಗಿ ಅವರು ಬಿಎಸ್ಸಿ ಬಿಎಡ್ ಪದವಿ ನಂತರ ಸೇವೆಗೆ ಸೇರಿದರು. 2007 ಇವರು ಮೊಟ್ಟ ಮೊದಲ ಬಾರಿಗೆ ಈ ಶಿಕ್ಷಕ ವೃತ್ತಿಯನ್ನು ಆರಂಭಿಸಿದರು. ಇವರು ಮೊಟ್ಟ ಮೊದಲ ಬಾರಿಗೆ ಚಂದ್ರಕಾಂತ ನೀಲಪ್ಪ ಸಜ್ಜನ ಪ್ರೌಢಶಾಲೆ ಇಬ್ರಾಹಿಂಪುರ್ ವಿಜಯಪುರ ಈ ಶಾಲೆಯಲ್ಲಿ ತಮ್ಮ ವೃತ್ತಿಯನ್ನು ಆರಂಭ ಮಾಡಿದರು. ಸತತವಾಗಿ 33 ಕಾಲ ಸೇವೆಯನ್ನು ಸಲ್ಲಿಸಿ ಅದಾದ ನಂತರ ರಾಜ್ಯ ಖಜಾಂಚಿ, ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರ ಸಂಘ ಇದರ ಖಜಾಂಚಿಯಾಗಿ ಕೆಲಸವನ್ನು ಮಾಡ್ತಾರೆ. ಆನಂತರ ಗಣಿತ ಸಂಘ ವಿಜಯಪುರ, ಜಿಲ್ಲಾ ಗಣಿತ ಸಂಘದ ಅಧ್ಯಕ್ಷರಾಗಿ ಕೂಡ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಇವತ್ತು ಅವರು ನಿವೃತ್ತಿಯಾದ ಹಿನ್ನೆಲೆಯಲ್ಲಿ ಅವರಿಗೆ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಎಲ್ಲ ವೃತ್ತಿಗಳಿಂದ ಈ ಶಿಕ್ಷಕ ವೃತ್ತಿ ಬಹಳಷ್ಟು ಪವಿತ್ರವಾದದ್ದು. ನೀವೆಲ್ಲರೂ ಶಿಕ್ಷಕ ವೃತ್ತಿಯನ್ನು ಪಡೆದುಕೊಂಡವರು, ಪುಣ್ಯವಂತರು ಅಂತ ಈ ಕಾರ್ಯಕ್ರಮದಲ್ಲಿ ನೂತನ ಉಪನಿರ್ದೇಶಕರಾದ NH ನಾಗೂರ್ ಅವರು ಹೇಳಿದರು. ಅವರು ಶಿಕ್ಷಕರ ಬಳಗ ಹಾಗೂ ವಿವಿಧ ಸಂಘಟನೆಗಳ ಹಮ್ಮಿಕೊಂಡಿದ್ದ ನಿವೃತ್ತಿ ಶಿಕ್ಷಕರಾದ ಶಿವಾನಂದ ಗುಡ್ಡೋಡ್ಗಿ ಅವರ ಅಭಿನಂದನಾ ಸಮಾರಂಭವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ವಿಜಯಪುರ ಜಿಲ್ಲೆಯ ಶೈಕ್ಷಣಿಕ ಅಭಿವೃದ್ಧಿ ಕಡೆಗೆ ಸಾಗ್ತಾ ಇದ್ದು ತಮ್ಮೆಲ್ಲರ ಶ್ರಮದಿಂದ ಕೆಲವೇ ದಿನಗಳಲ್ಲಿ ಪ್ರಥಮ ಸ್ಥಾನಕ್ಕೆ ಕೊಂಡೊಯ್ಯುವ ಜವಾಬ್ದಾರಿ ನಮ್ಮ ಹೆಗಲ ಮೇಲಿದೆ ಅಂತ ಹೇಳಿದರು. ಅಮ್ಮನ ಮಡಿಲು ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಸಂಗಮೇಶ್ ಬಬಲೇಶ್ವರ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಇನ್ನು ಅಭಿನಂದನಾ ಸ್ವೀಕಾರವನ್ನು ಮಾಡಿ ಶಿವಾನಂದ ಗುಡ್ಡೋಡ್ಗಿ ಅವರು ಕೂಡ ಮಾತನಾಡಿದರು. ನನ್ನ ಸೇವಾಬದಿಯಲ್ಲಿ ಸಾಕಷ್ಟು ಜನ ಸಹಾಯ ಸಹಕಾರ ಮಾಡಿ ಋಣಭಾರವನ್ನು ನಾನು ಎಂದೂ ಕೂಡ ಮರೆಯೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದರು. ನನ್ನ ಅವಧಿಯಲ್ಲಿ SSLC ಸ್ಕೋರಿಂಗ್ ಪಾಸಿಂಗ್ ಸತತವಾಗಿ 5 ತರುವಲ್ಲಿ ನಮ್ಮ ಜಿಲ್ಲೆಯ ಶಾಲೆ ಶಿಕ್ಷಕರಿಗೆ ಒಂದು ಮಾರ್ಗದರ್ಶನ ಕೈಬೀನಿ ಮತ್ತು ಜಿ ಶಂಕರ್ ಟ್ರಸ್ಟ್ನ ಸಹಾಯದಿಂದ ಹಾಗೂ ಗೋವಿಂದ ಕಾರಜೋಳರವರ ಸಹಯೋಗದೊಂದಿಗೆ ಈ ಕೈಪಿಡಿ ಎಲ್ಲರಿಗೂ ಕೂಡ ರಚನೆ ಮಾಡಲಾಗಿತ್ತು. ತಾವು ಸೇವೆ ಸಲ್ಲಿಸಿ ಸಜ್ಜನ ಗಾಣಿಗರ ಸೇವಾ ಸಂಘಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿತ್ತು. ಭಾರತವೆಂದರೆ ಬರೀ ದೇಶವಲ್ಲ, ಭಾರತವೆಂದರೆ ಬರೀ ರಾಷ್ಟ್ರವಲ್ಲ,
ಭಾರತವೆಂದರೆ ಇಡೀ ಮಣ್ಣಿನ ತುಂಡಲ್ಲ, ಅದು ಅಸಂಖ್ಯಾತ ಶಕ್ತಿ ಕೇಂದ್ರಗಳಿಂದ ತುಂಬಿಕೊಂಡು ಕಂಪಿಸುತ್ತಿರುವ ಒಂದು ಎಲ್ಲರೂ ಆಶೀರ್ವಾಗಿದ್ದಾರೆ. ಅವರೆಲ್ಲರಿಗೆ ನನ್ನ ಬಾಗಿದ ತಲೆ ಮುಗಿದ ಕೈಗಳ ನಮನಗಳನ್ನ ಅರ್ಪಣೆ ಮಾಡುತ್ತಾ ಇವತ್ತು ಒಂದು ವಿಶಿಷ್ಟವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸಮಾಹಿತಗೊಂಡಿದ್ದೇವೆ. ಬಹುಶಃ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದ ನಂತರದಲ್ಲಿ ಅಥವಾ ನಿವೃತ್ತಿಯಾಗುವ ಸಂದರ್ಭದಲ್ಲಿ ಒಂದಿಷ್ಟು ಆಪ್ತರು, ಬಂಧುಗಳು, ಶಿಕ್ಷಕ ಬಂಧುಗಳು ಎಲ್ಲ ಒಂದೆಡೆ ಸೇರಿ ಪ್ರೀತಿಯ ಸನ್ಮಾನವನ್ನ ಮಾಡುವುದ್ರ ಜೊತೆಗೆ ಅವರಿಗೆ ಅಭಿನಂದಿಸಿ ಅವರ ನಿವೃತ್ತಿ ಅಭಿನ ಕೋಟೆಗಳನ್ನ ಒಡೆದು ಹಾಕಿ ನಾವೆಲ್ಲರೂ ಒಂದಾಗಿ ಬದುಕುವ, ಒಂದಿಷ್ಟು ಪ್ರೀತಿಯನ್ನು ಹಂಚಿಕೊಳ್ಳುವ ಬದುಕು ನಮ್ಮದಾದರೆ ಆ ಬದುಕಿಗೆ ಸಾರ್ಥಕತೆ ಬರ್ತದೆ. ಆಗ ನಿವೃತ್ತಿಯ ಬದುಕಿನಲ್ಲಿ ನಾವೆಲ್ಲ ಹೀಗೆ ಕೂಡಿ ಅವರನ್ನು ಸನ್ಮಾನಿಸ್ತೇವೆ, ಗೌರವಿಸ್ತೇವೆ ಅನ್ನೋದಕ್ಕೆ ಈ ಕಾರ್ಯಕ್ರಮ. ಅತಿಯಾಗಿ ಅವರು ತಮ್ಮನ್ನ ತೊಡಗಿಸಿಕೊಳ್ಳಿ. ನಮ್ಮ ಗುರುಗಳ ಜೊತೆಗೆ ಮಾತ್ರವಲ್ಲ ಇನ್ನಷ್ಟು ಸಮಾಜದ ಕೆಲಸಗಳನ್ನು ಮಾಡುವ ಶಕ್ತಿಯನ್ನ, ಆಯು ಆರೋಗ್ಯವನ್ನ ಆ ದೇವರವರಿಗೆ ಕರುಣಿಸಿದ ಎಲ್ಲರಿಗೂ ಕೂಡ ಅನಂತ ಧನ್ಯತೆಯ ಕುಸುಮಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಶ್ರೀ ಶಿವಾನಂದ ಗುಡ್ಡೋಡಿಗೆ ಅವರ ಸುದೀರ್ಘ 32 ವರ್ಷಗಳ ಒಬ್ಬ ಶಿಕ್ಷಕರಾಗಿ ಉತ್ತಮ
ಸಂಘಟಕರಾಗಿ ಬೆಳೆಸತಕ್ಕಂತಹ ಮಾತೃಶ್ರೀ ತಾಯಿಯವರಿಗೆ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಹೃದಯ ತುಂಬಿ ಸಮಯದ ಸಮಾಜದಲ್ಲಿ ಪವಿತ್ರವಾದ ಕೆಲಸ ಜಗತ್ತಿನಲ್ಲಿ ಯಾವುದು ಇಲ್ಲ ಅಂತ ನಾನು ಭಾವಿಸ್ಕೊಂಡವರು. ಅಂತ ಒಂದು ಪವಿತ್ರವಾದಂತ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲ ಇದ್ದೇವೆ. ನಮ್ಮ ಗುಡ್ಡೋಡಿಗೆಯವರು ನಮ್ಮ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ನ ಮೂಲಕ ಈ ಜಿಲ್ಲೆಯಲ್ಲಿ SSLC ಫಲಿತಾಂಶ ಸುಧಾರಣೆಗಾಗಿ ಬಹಳಷ್ಟು ಕೆಲಸವನ್ನ ಮಾಡಿದ್ದಾರೆ. ನಾನು ಕೂಡ 2013 ನಮ್ಮ ನಾಗೂರವರು ಧಾರವಾಡದ ಡಿಪಿ ಇದ್ರು, ಎಂ.ಬಿ. ಪಾಟೀಲ್ರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ನನ್ನನ್ನು ಒಳಗೊಂಡಂತೆ ಒಂದು ನಿಯೋಗವನ್ನು ಧಾರವಾಡಕ್ಕೆ ಕಳಿಸಿಕೊಟ್ಟಿದ್ರು. ನಮ್ಮ ಸಹೋದರ ಹಿಂದಿನ ಸಚಿವ ಇಂದಿನ ಧಾರವಾಡದ ಶಾಸಕರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿಯ ಧರ್ಮಪತ್ನಿ ವೈಷ್ಣು ದೀಪ ಅಂತ ಒಂದು ಫೌಂಡೇಶನ್ ಮಾಡಿ ಅಲ್ಲಿ ಒಂದಿಷ್ಟು ಶೈಕ್ಷಣಿಕ ಚಟುವಟಿಕೆಗಳಿಗೆ ಹೇಗೆ ನಾವು ಎಂ.ಬಿ. ಪಾಟೀಲ್ ಫೌಂಡೇಶನ್ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದೀವಿ ಅಂತ ಕೆಲಸ ಮಾಡ್ತಾ ಇದ್ದೆ. ಎಂ.ಬಿ. ಪಾಟೀಲ್ ಒಂದು ಶಿಕ್ಷಣ ಇಲಾಖೆಯಲ್ಲಿ ನಿಮ್ಮಿಂದ ನಾನು ಒಬ್ಬ ಸಾರ್ವಜನಿಕ ಜೀವನದಲ್ಲಿರುವ ಒಬ್ಬ ಯುವ ನಾಯಕನಾಗಿ ಏನು ನಿರೀಕ್ಷೆ ಮಾಡ್ತೇನೆ ಅಂತಂದರೆ, ಒಂದೇ ಒಂದು ನಮ್ಮಂಥ ರಾಜಕಾರಣಿಗಳು ಬಂದರೆ 10 ನಿಮಿಷ ಬಿಟ್ಟು ಭೇಟಿಯಾಗಿ ಶಿಕ್ಷಕರನ್ನು ಕಾಯಿಸಬೇಡಿ, ಅವರು ದೇವರ ಸಮಾನ. ಈ ಜಗತ್ತಿನಲ್ಲಿ ಎಲ್ಲ ಸಾಧನೆಯನ್ನು ಮಾಡಿದ ಏನೆಲ್ಲ ಎತ್ತರವನ್ನು ಏರಿದವರನ್ನೆಲ್ಲ ರೂಪಿಸಿದವರು ಶಿಕ್ಷಕರು. ಇವತ್ತು ಜ್ಞಾನಯೋಗಿ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪುಗಳು ಅವರಿದ್ದಾಗ ನಾವು ಅವರಿಗೆ ಕಲಿಸಿದ ಗುರುಗಳು ಯಾರಾದರೂ ಬಂದರೆ ಬಹಳ ಹನಿಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ರು. ಅಂತಹ ಜ್ಞಾನಯೋಗಿಯನ್ನೂ ಒಳಗೊಂಡಂತೆ ಜಗತ್ತಿನ ಎಲ್ಲ ಸಾಧಕರನ್ನ ಸಮಾಜದ ಮುಖ್ಯವಾಹಿನಿಗೆ ತಂದವರು ಗುರುಗಳು. ಅಂತಹ ಗುರುಗಳನ್ನ ಪ್ರತಿನಿಧಿಸುವ ಕ್ಷೇತ್ರದ ಅಧಿಕಾರಿಗಳಾದವರು, ನಿಮ್ಮ ಜೀವನದಲ್ಲಿ ಅದಕ್ಕಿಂತ ಪುಣ್ಯದ ಕೆಲಸ ಮತ್ತೊಂದಿಲ್ಲ. ನಾನು ಸದಾ ಅಪೇಕ್ಷೆ ಪಡೋದೇನಂತಂದ್ರೆ, ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಗುರುಗಳು ಗುರುಮಾತೆಯರಾಗಿರಲಿ, ಅವರು ಆ ಮಕ್ಕಳು ನಮ್ಮ ಮಕ್ಕಳು ಅಂತ ಭಾವಿಸಿ ಶಿಕ್ಷಣವನ್ನು ಕೊಡ್ತಕ್ಕಂಥವ್ರು, ಅಂಥವರನ್ನು ಪ್ರೀತಿಸುವ, ಗೌರವಿಸುವ, ಅವರ ನೋವಿಗೆ ನೆವರಿಕೆಯಾಗುವ, ಅವರ ಕೊರಳ ಧ್ವನಿಯಾಗುವ ಸಂಪ್ರದಾಯ ಬಸವ ನಾಡಿನಿಂದ ಪ್ರಾರಂಭ ಆಗಲಿ. ಅದಕ್ಕೊಂದು ಮುನ್ನುಡಿಯನ್ನು ನಾವು ನಾಗೂರವ್ರಿಗಾಗಲಿ ಈ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಶಿಕ್ಷಕರ ನೋವಿಗೆ ನೆವರಿಕೆ ಆಗ್ತಕ್ಕಂಥ ಕೆಲಸ, ಸರ್ಕಾರಗಳು ಬರ್ತವೆ ಹೋಗ್ತವೆ, ಆದರೆ DDP ಗಳು ಬರ್ತಾರೆ ಹೋಗ್ತಾರೆ, ಜಿಲ್ಲಾಧಿಕಾರಿಗಳು ಬರ್ತಾರೆ ಹೋಗ್ತಾರೆ, ಆದರೆ ನೀವೆಲ್ಲೆಲ್ಲಿ ಕೆಲಸ ಮಾಡಿದ್ರಿ. ಉಡುಪಿ ಒಳಗೆ ಒಬ್ಬ ನಮ್ಮ ಸ್ನೇಹಿತ ಮಾತಾಡುವಾಗ ನನಗೆ ಹೇಳಿದ, ಸರ್ ಮೊದಲು ಸರ್ ಉಡುಪಿಯಲ್ಲಿದ್ದರು, ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾರು ತನ್ನ ಹುದ್ದೆಯಿಂದ ಗೌರವ ಪಡಿತಾನೋ ಅವನು ದೊಡ್ಡವನಲ್ಲ, ಯಾವ ಹುದ್ದೆಯಲ್ಲಿ ಕೂಡ್ತಿರ್ತಾನೋ ಆ ಹುದ್ದು ಅಂತಂದರೆ 1,000 ದೇವಾಲಯಗಳು ಮಂದಿರ ಮಸೀದಿಗಳನ್ನು ಕಟ್ಟಿದ ಪುಣ್ಯ ಬರ್ತದೆ. ಅದಕ್ಕೆ ನಿಮ್ಮನ್ನ ಗೌರವದಿಂದ ಕಾಣುವ ವಾತಾವರಣ ಈ ಜಿಲ್ಲೆಯಲ್ಲಿ ಬರ್ತದೆ ಬರಲಿ ಅಂತ ಆಶಿಸಿ, ಇನ್ನು ನಮ್ಮ ಗುಡ್ಡೋಳಿಗೆಯವರ ಬಗ್ಗೆ 2 ಮಾತುಗಳನ್ನು ಹೇಳಲೇಬೇಕಾಗ್ತದೆ. ಅವರನ್ನ ಸನ್ಮಾನ ಮಾಡೋದು ಅಂತಂದರೆ, ಒಬ್ಬ ಅತ್ಯಂತ ಸರಳ ಸಜ್ಜನ ವ್ಯಕ್ತಿ, ಅವರ ಸಹೋದರರಾದಂಥ ರಾಜು ಗುಡ್ಡೋಳಿಗೆಯವರು ನನಗೆ ಅತ್ಯಂತ ಆತ್ಮೀಯರು. ಅವ್ರ ಇಡೀ ಕುಟುಂಬ ಉದ್ಯಮ ಕ್ಷೇತ್ರದಲ್ಲಿ ಅಂತಂದರೆ, ಗುಡ್ಡೋಳಿಗೆ ಅಂತಂದರೆ ಹುಬ್ಳಿಯಿಂದ ಬೆಂಗಳೂರುವರೆಗೂ ವಾಣಿಜ್ಯೋದ್ಯಮ ಕ್ಷೇತ್ರದಲ್ಲಿ ನಮ್ಮ DS ಗುಡ್ಡೋಳಿಗೆಯವರನ್ನು ಗುರುತಿಸ್ತಾರೆ. ಅಂಥ ಔದ್ಯೋಗಿಕ ಕ್ಷೇತ್ರದಲ್ಲಿ ಕೂಡ ಒಂದು ಒಳ್ಳೆಯ ಕೆಲಸ ಮಾಡಿರ್ತಕ್ಕಂಥ ಕುಟುಂಬದ ಹಿನ್ನೆಲೆಯಿಂದ ಬಂದು ಒಬ್ಬ ಒಳ್ಳೆಯ ಶಿಕ್ಷಕನಾಗಿ ಅವರಿಗೆ ಕಾಣಿಸ್ತಿರ್ತೇವೆ ನಾವು. ಬೀಗರ ಅಡಿಗೆ ಮನೆ ನಮ್ದದ, ಸ್ವಲ್ಪ ಹುಷಾರಿರಿ ಅಂತೇಳಿ. ಈ ಬಿಜಾಪುರ ಜಿಲ್ಲಾದಲ್ಲಿ ಜಾತಿ ಉಪಜಾತಿ ಬಾಡ್ರಿ, ಇಲ್ಲಿಯಷ್ಟು ಜಾತಿ ಉಪಜಾತಿಯಿಂದ ಗುರುತಿಸುವ ಜನರನ್ನ ರಾಜ್ಯದ ಯಾವುದೇ ಮೂಲೆಯಲ್ಲಿ ನಾನಂತೂ ನೋಡಲಿಲ್ಲ. ಅದಕ್ಕೆ ನಾವು ಅವರಿಗೆ ತಮಾಷೆ ಮಾಡ್ತಿರ್ತೇವೆ, ಅಡಿಗೆ ಮನೆ ನಮ್ದಾದ್ರೆ ಬೀಗರ ಅಂತೇಳಿ. ಅದಕ್ಕೆ ಅವರ ಯಶಸ್ಸಿನ ಹಿಂದೆ ಅವರ ಧರ್ಮಪತ್ನಿಯವರ ಪಾತ್ರ ಕೂಡ ಬಹಳಷ್ಟಿದೆ. ಅಣ್ಣ ಪೂರ್ಣೇಶ್ವರಿ ಹಾಗೆ ಬಂದವರಿಗೆಲ್ಲ ಆತಿಥ್ಯ ಮಾಡ್ತಕ್ಕಂಥ ತಾಯಿ, ಆ ಮನೆತನದ ಏಳಿಗೆಯಲ್ಲಿ ಅವರು ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ನಾನು ಸಿದ್ದೇಶ್ವರ ಹಬ್ಬಗಳಲ್ಲಿ ಶಿವಯ್ಯ ಹಬ್ಬಗಳಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಏನು ಅಂತಂದರೆ, ಆ ತಾಯಿ ಏನು ಜನ್ಮ ಕೊಟ್ಟ ತಾಯಿ,
ಇವತ್ತು ನನಗೆ ಬಹಳ ಕಣ್ಣಲ್ಲಿ ಆನಂದ ಬಾಷ್ಪ ಬಂತು. ಆ ತಾಯಿಯನ್ನ ಗೌರವಿಸಿದ್ರಲ್ಲ, ಜಗತ್ತಿನಲ್ಲಿ ತಾಯಿನ ಗೌರವಿಸೋದಕ್ಕಿಂತ ಶ್ರೇಷ್ಠವಾದ ಕೆಲಸ ಯಾವುದಿಲ್ಲ. ಅದನ್ನ ನಮ್ಮ ಶಿಕ್ಷಕರು ನೀವು ಮಾಡಿದ್ದೀರಿ. ನಿಮಗೆ ನನ್ನ ಶತಕೋಟಿ ನಮನಗಳನ್ನ ಸಲ್ಲಿಸಿ ನಾನು ಗುಡ್ಡೋಡಿಗೆ ಅವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅವನನ್ನ ಸತ್ಕಾರ ಮಾಡಿದಿರಿ, ಅವನ ಪ್ರೀತಿ ಕಕುಲತೆ ನೆರಳಲ್ಲಿ. ತಾಯಿಯವರು ಶತಾಯುಷಿ ಆಗಬೇಕು, ನೀವು ಕೂಡ ಅವರ ಆಶೀರ್ವಾದದ ನೆರಳಲ್ಲಿ. ವೃತ್ತಿಯಿಂದ ಇವತ್ತು ನಿವೃತ್ತರಾಗಿರ್ಬೋದು, ಪ್ರವೃತ್ತಿಯಿಂದ ನೀವು ಯಾವತ್ತು ನಿವೃತ್ತರಾಗದೇನೆ ಸದಾ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮೆಲ್ಲ ಒಡನಾಡಿಗಳ ಜೊತೆ ಕೂಡಿ ಕೆಲಸ ಮಾಡಿ ನೀವು ಕೂಡ ಶತಾಯುಷಿಗಳಾಗಲಿ ಅಂತ ಭಗವಂತನಲ್ಲಿ ನಾನು ಪ್ರಾರ್ಥನೆ. ಗೌರವಾನ್ವಿತ ಗುರುಗಳು ಗುರುಮಾತೆಯರು ಬಂದಿದ್ದೀರಿ, ನಿಮ್ಮನ್ನ ಯಾರು ಒಂದು ಮಾತು ನಾನು ಕೊನೆಯದಾಗಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಏನಂತಂದ್ರೆ, ಎನಿ ಗೌರ್ಮೆಂಟ್ ಇಗ್ನೋರ್ ದ ಟೀಚರ್ ದಟ್ ಈಸ್ ಕಾಲ್ಡ್ ಸುಸೈಡಲ್ ಡೆವಲಪ್ಮೆಂಟ್ ಅಂತ. ಅದು ಯಾವುದೇ ಸರ್ಕಾರ ಇರಲಿ, ಯಾರೇ ಮುಖ್ಯಮಂತ್ರಿ ಇರಲಿ, ಯಾರೇ ಬರಲಿ ಯಾರೇ ಹೋಗಲಿ, ಯಾರು ಶಿಕ್ಷಕರನ್ನ ನಿರ್ಲಕ್ಷಿಸ್ತಾರೋ ಅದು ಆತ್ಮಹತ್ಯಾದಾಯಕವಾದ ಬೆಳವಣಿಗೆ ಅಂತ ಹೇಳ್ತಾರೆ. ಅದಕ್ಕೆ ಅಂತ ಬೆಳವಣಿಗೆ ಈ ಸರ್ಕಾರದಲ್ಲಿ ಆಗದೇ ಇರಲಿ, ಬರಲಿರೋ ಸರ್ಕಾರದಲ್ಲೂ ಆಗಂಥದ್ದನ್ನ ನಾವು ನಿರೀಕ್ಷೆ ಮಾಡೋದೇ ಬೇಡ. ಸರ್ಕಾರ, ರಾಜಕಾರಣ, ರಾಜಕೀಯ ಪಕ್ಷಗಳು ಬಹಳ ದೊಡ್ಡದಲ್ಲ, ಶಿಕ್ಷಕರು ಬಹಳ ದೊಡ್ಡವರು. ಅವರಿದ್ದಾಗ ಇಂಥ ಸರ್ಕಾರದಲ್ಲಿ ಏನು 224 75 ಮಂದಿ ಏನು ಅಧಿವೇಶನದಾಗ ಕೂತಾರಲ್ಲ, ಅವರೆಲ್ಲ ನಿಮ್ಮಂಥ ಶಿಕ್ಷಕರ ಕೈಯಲ್ಲಿ ಕಲಿತು ಹೋಗೇನೆ ಅಲ್ಲಿ ಅರಚಾಡ್ತಾ ಇದ್ದಾರೆ. ಅದಕ್ಕೆ ಅವರಲ್ಲಿ ಕೂಡ ನಾನು ಅರಿಕೆ ಮಾಡ್ತೇನೆ. ನಮ್ಮ ಜಿಲ್ಲೆಯ ರಾಜ್ಯದ ಎಲ್ಲ ಶಿಕ್ಷಕರ ನೋವಿಗೆ ನೆವರಿಕೆಯಾಗಿ ಕೊರಳ ಧ್ವನಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಇದು ನಿಜವಾದ ಬಸವನಾಡಿನ ಒಂದು ಪರಿಕಲ್ಪನೆ ಏನು ಅಂದರೆ, ಇವ ನಮ್ಮವ ಅಂತೇಳಿ ಭಾವಿಸುವವರು, ಸರ್ವ ಸಮುದಾಯದ ಮಕ್ಕಳನ್ನು ನಮ್ಮ ಮಕ್ಕಳು ಅಂತ ತಿಳ್ಕೊಳ್ಳುವವರು, ತನ್ನ ಮಕ್ಕಳಿಗಿಂತ ತನ್ನ ಕೈಯೊಳಗೆ ಓದಿದ ಮಗ ಭಾರಿ ಎತ್ತರಕ್ಕೆ ಬೆಳೀಬೇಕು ಅಂತ ಬಯಸೋರು ಈ ಜಗತ್ತಿನಲ್ಲಿ ಅತ್ಯಂತ ನಿಸ್ವಾರ್ಥದಿಂದ ನಾನು ಏರಿದ ಎತ್ತರ ಮೀರಿ ಈ ಮಗು ಬೆಳೀಲಿ ಅಂತ ಬಯಸೋರು ಇಬ್ಬರೇ, ಒಬ್ಬಳು ತಾಯಿ ಇನ್ನೊಬ್ಬ ಶಿಕ್ಷಕ. ಅಂಥ ವರ್ಗಕ್ಕೆ ಸೇರಿದ ನೀವು ಇಷ್ಟು ಸಂಖ್ಯೆನಲ್ಲಿ, ನಮ್ಮ ಜಗದೀಶ್ವರ್ ಹೇಳ್ತಾ ಇದ್ರು ಯಾವುದೇ ಕಾರಣ ವರ್ಗಾವಣೆ ಆದ ತಕ್ಷಣವೇ ಪ್ರಪ್ರಥಮವಾಗಿ ಯಾರಾದರೂ ಕಾಲ್ ಮಾಡಿದಾರೆ ಅದು ಗುಡ್ಡೋಡಿಗೆ ಸರ್ ಅಭಿನಂದನೆ ವೆಲ್ಕಮ್ ಅಂತ ಹೇಳಿದ್ರು. ನನಗೆ ಭಾಳ ಆಶ್ಚರ್ಯ ಆಯಿತು, ನೀವು ಯಾರು ಎಂದೆ ನಾನು. ಸರ್ ನಾನು ಯಾರಲ್ಲ, ನಿಮಗೆ ನಾನು ಹಿತೈಷಿ, ದಯಮಾಡಿ ಬನ್ನಿ. ಭಾಳ ನಮ್ಮ ಜಿಲ್ಲೆ ಭಾಳ ಅರ್ಥಪೂರ್ಣವಾಗಿ ಕೆಲಸ ಮಾಡೋಕ್ಕೆ ನಿಮಗೆ ಎಲ್ಲ ರೀತಿಯ ಸಹಕಾರ ಇದೆ, ಬನ್ನಿ ಅಂದರು. ನನಗೆ ಗೊತ್ತಿರಲಿಲ್ಲ, ಬರೀ ಫೋನಲ್ಲೇ ಮಾತಾಡಿದೆ. ಆಮೇಲೆ ಎರಡನೇ ದಿನ ನನ್ನ ಕಚೇರಿಗೆ ಬಂದವರು ಸತ್ಕಾರ ಮಾಡಿದರು. ಭಾಳ ಅಪರೂಪದ ವ್ಯಕ್ತಿ. ಬಹುಶಃ ನಾನು ಈ ಜಿಲ್ಲೆಗೆ ಬಂದು 1 ವರ್ಷ ಆಯಿತು, ಅಷ್ಟು ಪ್ರೀತಿ ಈ ಶಿಕ್ಷಕರದಾಗಲಿ ಅವರಿಂದಾಗಲಿ ಅಥವಾ ಇಲ್ಲಿ ನನ್ನ ಕೆಲಸ ಕಾರ್ಯಗಳಿಗೆ ಸಹಕಾರ ಕೊಡುವಂಥದ್ದಾಗಲಿ ಮಾರ್ಗದರ್ಶನ ಮಾಡಿದಂತೆ ಗುಡ್ಡೋಳಿ ಸರ್ ಅವರು ಮೇಲಿನ ಮೇಲೆ ನನಗೆ ಮಾರ್ಗದರ್ಶನವಾಗಲೂ ಮಾಡಿದ್ದಾರೆ. ಸರ, ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಹೊಂದಿದಂಥ ಕೇವಲ ಶಿಕ್ಷಕ ತನ್ನ 4 ಗೋಡೆಗಳ ಮಧ್ಯೆ ಕೆಲಸ ಮಾಡೋದಲ್ಲದೆ ಮಕ್ಕಳ ಭವಿಷ್ಯಕ್ಕಾಗಿ ಅಥವಾ SSLC ಒಂದು ಫಲಿತಾಂಶ ಸುಧಾರಣೆಗಾಗಿ ತಾವೇ ಕೈಗೊಂಡಂಥ ವಿಶೇಷ ಪುಸ್ತಕಗಳನ್ನು ರಚನಾತ್ಮಕವಾಗಿ ಕೈಗೊಂಡಂಥ ಒಬ್ಬ ವಿಶೇಷ ವ್ಯಕ್ತಿ ಅಂತ ನಾನು ಬಯಸಿದ್ದೇನೆ. ಯಾಕಂದರೆ ದುಡ್ಡೋಡಿಗೆ ಸರ್ ಅವರು ನಾನು ಅಂದ್ಕೊಂಡಂಗೆ ಅವರು ಒಬ್ಬರು ಸಂಘಟಿಕರ ಅಷ್ಟೇ ಅಂತ ಅಂದ್ಕೊಂಡಿದ್ದೆ. ಆದರೆ ಅವರು ಮಕ್ಕಳ ಫಲಿತಾಂಶ ನಡ್ಕೊಂಡು ಶಿಕ್ಷಕರ ಒಂದು ಬಲವರ್ಧನೆಗಾಗಿ ತಮ್ಮ ಸೇವೆಯನ್ನು ಕೊಟ್ಟಂಥವರು ನಿಜವಾಗಲೂ ಇವತ್ತು ಅವರು ಒಂದು ಅಭಿನಂದನ ಸಮಾರಂಭ ಬಹಳಷ್ಟು ಅರ್ಥಪೂರ್ಣವಾಗಿದೆ. ಅದು ವಿಶೇಷವಾಗಿ ಅತ್ಯಂತ ಗಣ್ಯಮಾನ್ಯರೊಂದಿಗೆ ಇವತ್ತು ಅವರು ದಂಪತಿಗಳ ಸನ್ಮಾನ ಆಗ್ತಾ ಇದೆ. ನನಗೂ ಒಂದು ಆಸಕ್ತಿ ಬಹಳಷ್ಟು ಅವರು ನಿನ್ನೆಯಿಂದಲೂ ಹೇಳ್ತಾ ಇದ್ರು, ಮತ್ತು ನಮ್ಮ ಕೆಲವು ಸ್ನೇಹಿತರು ಹೇಳಿದ್ರು ಬರಲೇಬೇಕಂತ. ಇವತ್ತು ಕೌನ್ಸಿಲಿಂಗ್ ಇತ್ತು, ನಮ್ಮ ಸಾಹೇಬ್ ಹೇಳಿದ್ರು ಇವತ್ತು 9 ಗಂಟೆ ಮಟ್ಟ ಎಲ್ಲಿ ಹೋಗಂಗಿಲ್ಲ ಅಂದ್ರು ಸರಿ ಅಂತ ಹೇಳಿದೆ. ನನ್ನ ಸಾಹೇಬ್ ಹೇಳಿದ ಪ್ರಕಾರ ಅದನ್ನೂ ಮಾಡ್ಕೊಂಡು ಬಂದೆ, ಎಲ್ಲ ಮುಗಿಸ್ಕೊಂಡು ಬಂದೆ. ಅಷ್ಟೊತ್ತಿಗೆ ಸಾಹೇಬನ್ನು ಬಂದರು. ಭಾಳ ವಿಶೇಷವಾಗಿ ಇವತ್ತು ನಮ್ಮ ಕೌನ್ಸಿಲಿಂಗ್ 2ನೇ ದಿನ ಮುಗಿತು, ನಾಳೆನೂ ಮುಗಿತಾ ಇದೆ. ಗುಡ್ಡೋಡಿಗೆ ಸರ್ ಅವರು ಬಹುಶಃ ನನಗೆ ಪ್ರತಿನಿತ್ಯ ಬೆಳಿಗ್ಗೆ ಏನಾದರೂ ಒಂದು ಮೆಸೇಜ್ ಬರ್ತದಂದ್ರೆ, ಅತ್ಯುತ್ತಮ ಮೆಸೇಜ್ ಬರ್ತದಂದ್ರೆ ಒಂದು ದಿನ ತಪ್ಪಿಲ್ಲ. ಇವತ್ತಿನವರೆಗೂ ಅವ್ರು ಆಗ್ತಾ ಇದ್ದಾರೆ. ಅದು ಅವರ ಸುಭಮುಂಜಾನೆಯ ಮೆಸೇಜ್ ಯಾವತ್ತೂ ವಾಟ್ಸಪ್ನಲ್ಲಿ ಮಿಸ್ ಮಾಡದೆ ಆಗ್ತಾ ಇದ್ದಾರೆ. ಬಹುಶಃ ನಾನು ರಿಪ್ಲೈ ಮಾಡಿಲ್ಲ, ಅದು ಐ ಆಮ್ ವೆರಿ ಸಾರಿ ಟು ಶಿವಾನಂದ್ ಅವ್ರಿಗೆ, ನನಗೆ ಮಾಡೋಕ್ಕಾಗಿಲ್ಲ ಸರ್, ಬಟ್ ತಪ್ಪದೇ ಮಾಡಿದ್ದಾರೆ.
ಕರ್ನನಿಗವರು. ಅದರಲ್ಲಿ ವಿಶೇಷ ಅರ್ಥಪೂರ್ಣವಾದಂಥ ಮೆಸೇಜ್ಗಳು ಇದ್ದಾವೆ. ಅವರು ಅಷ್ಟು ಅನ್ಯೋನ್ಯವಾಗಿ ಕ್ರಿಯಾಶೀಲ ಇದ್ದಂಥವ್ರು ಅಂದ್ರೆ ಅಷ್ಟು ಹಚ್ಚಿಕೊಂಡಿದ್ದಾರೆ ನಮ್ಮನ್ನವರು. ನನಗೆ ಅದೇ ಒಂದು ಸೆಳೆತವನ್ನು ಆಯಿತು. ಯಾಕಂದರೆ ಅವರು ಮಾತನಾಡುವ ರೀತಿ ಆಗಲಿ ಅಥವಾ ಅವರು ನಮಗೆ ಕೊಡ್ತಕ್ಕಂಥ ಮಾರ್ಗದರ್ಶನವಾಗಲಿ, ಅದಕ್ಕೆ ಗುಡ್ಡೂರು ಸರ್ ಅವರೇ ಯಾವತ್ತೂ ತಾವು ನಿವೃತ್ತಿ ಅಂತ ಅನ್ಕೋಬಾರದು. ಮುಂದೆ ಕೂಡ ಈ ಜಿಲ್ಲೆಗೆ, ಈ ತಾಲೂಕಿಗೆ, ಈ ಶಿಕ್ಷಕರಿಗೆ ನಿಮ್ಮ ಕ್ರಿಯಾಶೀಲತೆ ಅವಶ್ಯಕತೆ ಇದೆ. ನಾವು ಕೂಡ ನಿಮ್ಮನ್ನು ಪ್ರತಿಯೊಂದು ಸಂದರ್ಭದಲ್ಲಿ, ವಿಶೇಷವಾಗಿ ದಲಿತ ಶಿಕ್ಷಕರ ಬಳಗವು ಹೊರತುಪಡಿಸಿ SSLC ಆಧಾರವಾಗಿಟ್ಟುಕೊಂಡು ತಮ್ಮನ್ನು ನಾವು ಕಲಿಸ್ತೇವೆ, ತಮ್ಮ ಮಾರ್ಗದರ್ಶನ ಪಡಿತೇವೆ. ಅದಕ್ಕಾಗಿ ನಾವು ನಿಮ್ಮ ಸರ್ಕಾರದ ವಯೋನಿವೃತ್ತಿಗೆ ನಿವೃತ್ತಿ ಆಗಿದೆ ಒಂದು ನಿಮ್ಮ ಕ್ರಿಯಾಶೀಲತೆಗೆ, ನಿಮ್ಮ ವ್ಯಕ್ತಿತ್ವಕ್ಕೆ ಅಥವಾ ನಿಮ್ಮ ಕೊಡ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ ಏನಿದೆಲ್ಲ ಅದಕ್ಕೆ ನಿವೃತ್ತಿ ಅನ್ನೋದಿಲ್ಲ. ಅದಕ್ಕಾಗಿ ಮುಂದೆಯೂ ಕೂಡ ನೀವು ಕ್ರಿಯಾಶೀಲಾಗಿ ಮಾಡ್ತೀರಿ, ನಿಮ್ಮ ಮಾರ್ಗದರ್ಶನ ನಮಗೆ ಬೇಕು. ಆ ಭಗವಂತ ನಿಮಗೆ ಐಶ್ವ ಅರಗೊಂದು ದಂಪತಿ ಕೊಡಲಿ, ನಿಮ್ಮ ಕುಟುಂಬ ಕೊಡಲಿ. ಸೊ ಕೊನೆಯದಾಗಿ ಆ ಮಾತೃಶ್ರೀಗೆ ನಾನು ನಮಸ್ಕರಿಸಿ ತಮ್ಮೆಲ್ಲರನ್ನು ವಂದಿಸಿ ನನ್ನ ಮಾತು ಮುಗಿಸಿ ಧನ್ಯವಾದ. ಮಜಬೂತಗಳ ನನಗೆ ಬಹುಶಃ ಕೆಲವೊಂದನ್ನು ನಾನು ನನಗೆ ಒಂಥರ ವಿಸ್ಮಯ. ಡಯಟ್ ಒಳಗೆ 9:00 ತರಬೇತಿ ಸ್ಟಾರ್ಟ್ ಆದರೆ ಸಾಯಂಕಾಲ 5:30 ರಾಷ್ಟ್ರಗೀತೆ ಆದಮೇಲೆ ಹೊರಟು ಬಿಡ್ತಿದ್ದೆ ನಾನು. ಖರೆ ವಿಶೇಷ ಏನಂದ್ರೆ ಶಿವಾನಂದವ್ರನ್ನ ನನಗಂತಿದ್ರು ನೀನು ಹೆಂಗೆ ಪಳಗಿಸಿದವ್ರನ್ನ ಅಂತಿದ್ರು. ಅಕ್ಕ ಸುಳಿದು ಸಿಗೋ ಹುಲಿ ಅಲ್ಲದ ನಿನಗೆ ಯಾರು ಹಂಗೆ ಸಾಧ್ಯ ಇದಿಲ್ಲ ಅಂತಿದ್ರು. ಒಂದು ಸಾರಿ ಅವರು ನಾನು ಎಲ್ಲರಿಗೂ ಹೃದಯ ಬಂದು ಒಂದು ಮಾತು ಹೇಳಿದ್ರು, ಸರ್ ನಾನು ನಿಮಗೆ ಸೋತ್ಬಿಟ್ಟೇನೆ ಅಂತ. ಯಾಕ್ರಿ ಅಂದರೆ, ಇಲ್ಲ ನೀವು ಈ ತರಬೇತಿ ಒಳಗೆ ಇರೋದು, ಭಾಗವಹಿಸೋದು, ಶಿಕ್ಷಕರ ಬಗ್ಗೆ ಭಾಳಷ್ಟು ಪ್ರೇಮದಿಂದ ಬಂದದು, ಇದನ್ನೆಲ್ಲ ನೋಡಿದ ಮೇಲೆ ನಾನು ಕೂಡುತ್ತಿದ್ದೆ ಅಂತ. ನಾನು ಶಿವಾನಂದ ನಿಮ್ಮ ಪುತ್ರರು ಸಹ ಇಟ್ಕೊಂಡಿರ್ಲಿಕ್ಕು ಸಹ ನೀವು ನಮ್ಮ ಬ್ರದರ್ ಅಂದ್ರೆ ಹೆಂಗೆ ಮಾಡ್ತೀರಿ ನೋಡ್ರಿ ಅಂತ ಇಟ್ಟು ಅನುದ್ರೆ ಅಂದ್ರೆ ಡಿಲಿಪಿ ಅವ್ರು ವಿಸಿಟ್ ಮಾಡಿಬಿಟ್ರು. ಶಿವಾನಂದ ಇಲ್ಲ, ಅಲ್ಲಿ ಬಂದ ಕೂಡಲೇ ಶಿವಾನಂದನೇ ಅಂದರು. ನಾನು ಹೇಳಿದೆ ಅವ್ರು ರೆಸ್ಟ್ ಬಗ್ಗೆ ಶಿವಾನಂದ್ ಹಿಂಗೆ ಆಗ್ಯದ ಅಂದೆ. ಸಾಹೇಬ್ ಹೆಂಗೆ ಮಾಡಲಿ ಬರಲೇ ಅಂದ್ರೆ ತಕತ್ ತೋರಿಸ್ಲೇ ಅಂದ್ರೆ ತಕತ್ ಬೇಡ ಬರಬೇಕಂದ್ರೆ. ನಾನು ಬಹುಶಃ ವಾಸ್ತವನೇ ಮಾತಾಡ್ತೀನಿ ಶಿವಾನಂದ. ಅದಾದಮೇಲೆ ಬಂದರು. ಆಮೇಲಿಂದ ಅವ್ರು ಕೇಳ್ಕೊಂಡು ವಿಶೇಷ ಏನಂದರೆ ಅವರು ನನಗೆ ಎಂದೂ ಭಯ ಅಲ್ಲದೆ ಮಾತಾಡಲೇ ಇಲ್ಲ. ಪ್ರತಿ ತರಬೇತಿಗೆ ಬರ್ತಿದ್ರು. ಆದರೆ ಅವ್ರು ಬಂದು ಏನು ನಮ್ಮ ಹತ್ರ ಡೈಟ್ ಬಗ್ಗೆ ಆಕ್ಷೇಪ ಇತ್ತಂದರೆ, ನೀವು ಬರೀ ಉಪನ್ಯಾಸಕರು ಹಿರಿಯ ಉಪನ್ಯಾಸಕರು ಬೇಡ, ಪಾಠ ಮಾಡೋಕೆ ಬರೀ ಇಲ್ಲಿ ಅಂತಿದ್ರು. ನೀವು ಬರೀ ಹಿರಿಯ ಉಪನ್ಯಾಸಕರು ಉಪನ್ಯಾಸಕರು ಅಂದರೆ ಪಾಠ ಮಾಡೋಕೆ ಬರೀ ಅಂತಿದ್ರು. ಅದು ನಾವು ಒಪ್ಕೋತಿದ್ದೆ. ಒಮ್ಮೊಮ್ಮೆ ಎಲ್ಲರಿಗೂ ಆ ತಾಕತ್ತೀರ ಹಂಗಿಲ್ಲ. ಒಮ್ಮೊಮ್ಮೆ ವ್ಯಕ್ತಿಗಿಂತ ಹುದ್ದೆನೇ ದೊಡ್ಡದಾಗಿ ಬಿಟ್ಟಿರ್ತದೆ, ಒಮ್ಮೊಮ್ಮೆ ವ್ಯಕ್ತಿಗಿಂತ ಹುದ್ದೆನೇ ಸಣ್ಣದಾಗಿ. ಆ ಕುದುರೆ ಮೇಲೆ ಕುಂದ್ರವನ್ನು ತಾಕತ್ತ ಅವ ಹೆಂಗೆ ಕುಂತು ಸವಾರಿ ಮಾಡ್ತಾನೆ ಹಾಗೆ. ಈಗ ನನ್ನ ಮನೆ ಅವ್ರು ಏನು ಸಾಕ್ಷರತ್ತ ಸಹಾಯ ಕತ್ತಿ ಅಲ್ಲಿ ಏನಾದ್ರು ಮತ್ತೆ ಅಲ್ಲಿ ಏನಿರ್ಬೇಕು ರೊಕ್ಕ ಇರ್ಬೇಕಾ ಅಲ್ಪೊಬ್ಬ ಡ್ಯಾಂಗ್ ಇಟ್ಟಿರ್ತಾನ ಅದಕ್ಕೆ ಬಿ ಡಿ ಅದಾರ ಜೆ ಡಿ ಅದಾರ. ಇವತ್ತು ಅದು 60 ಆಗಿಲ್ಲ, ನಮ್ಮ ಅಧ್ಯಕ್ಷರಲ್ಲೇ ಅದರ ಶಿಕ್ಷಕರು ಅದು 60 ಇಲ್ಲ. ಅದಕ್ಕೆ ನಾನು ಏನು ಮಾಡಿ ಹಳೆ ಪಾಡಿ ತೊಳೆದು ಪರಿಸಿ ಹಾಕಿ ಮುಂದೆ ಕಂಬ ಹಾಕಿ ಒಳಗೆಲ್ಲ ಪಂಚಾಯತ್ ಮಾಡಿ ತಿಂಗಳಲ್ಲಿ ಒಂದು ಸಾರಿ ಆದರೂ ಸಿ ಓ ಜಿಲ್ಲಾ ಪಂಚಾಯತ್ ನನ್ನ ಹತ್ರ ಬಂದು ಚಾಕೊಂಡು ಹೋಗ್ತಾರೆ. ಯಾವ ಬಿ ವಾಪಸ್ ಬರುತ್ತಾ ಹೇಳಿ ಮಾಡಿ ಕುದುರೆ ಮೇಲೆ ಕುಂದ್ರ ಅಂತ ಹಾಕತ್ತೆ ಅವ ಕುಂದ್ರ ಅಂತ ಹಾಕತ್ತೆ. ಅದಕ್ಕೆ ಶಿವಾನಂದರಿಂದ ನಾನು ಏನು ಕಲ್ಕೊಂಡೆ ಅಂದರೆ ಒಂದು ಆತ್ಮೀಯತೆ. ಮತ್ತು ಒಮ್ಮೊಮ್ಮೆ ಅವರು ನನ್ನ ನಮ್ಮನ್ನ ಹಿಂಗೆ ಹಿಂಗೆ ತಿರುಗಿ ಬಿಡ್ತಿದ್ರು, ಬೀಳಾಗೆ ನಾನು ಕಡೆ ತಿರುಗಿ ಬಿಡ್ತಿದ್ದೆ. ಅವ್ರು ತಿರುಗಿ ಬಿಡೋ ಪ್ರಶ್ನೆನೇ ಬಿಡ್ತಿದ್ದಲ್ಲ. ನನ್ನ ಮಗಳಿಗೆ ನಾನು ಕೊಂಗಳದಲ್ಲಿ 1 ತರಬೇತಿ ಕೊಡ್ಬೇಕಾದಾಗ ನನಗೆ ಅಲ್ಲಿ ಇವ್ರು ಲೆಕ್ಚರರ್ಸ್ ಯಾರು ಪರಿಚಯ ಇರಲಿಲ್ಲ. ಸ್ವತಃ ಅವರಲ್ಲಿ ಬಂದು ನನ್ನ ಬಗ್ಗೆ ನನ್ನಲ್ಲಿ ಎಲ್ಲರೂ ಎಲ್ಲ ಗುಣಗಳನ್ನು ಭಯಂಕರ ವರ್ಣಿಸಿ ಅವು ಅದಾವಾಗಿಲ್ಲ ನಮ್ಮ ಶಿಕ್ಷಕರು ಹಿಂಗೆ ಹೋಗಲಿ ಬಿಡ್ತೀವಲ್ರಿ ಅವ ಕೂತ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬೇಕು. ಇವರು ಅತ್ಯಂತ ಸಹನಶೀಲರು ಈ ಜಗತ್ತಿನೊಳಗೆ ಸಹನೆ ಇರೋರು ಇಬ್ಬರೇ ಇಬ್ಬರು. ಇನ್ನೊಂದು 10 ಹೆಚ್ಚಿಗೆ ಮಾತಾಡಿದ್ರೆ ಎದ್ದು ಹೋಗ್ಬಿಡ್ತೀನಿ. ಜಗತ್ತಿನೊಳಗೆ ಸಹನಶೀಲರು ಇಬ್ಬರೇ ಯಾರು ಅಂದರೆ ಒಂದು ಜನ್ಮ ಕೊಟ್ಟ ತಾಯಿ, ಒಂದು ಭೂಮಿ. ಇವೆರಡೂ ಬಿಟ್ಟರೆ ಜಗತ್ತಿನಿಗೆ ಯಾರಿಗೂ ಸಹನೆ ಇಲ್ಲ. ಅದಕ್ಕೆ ಒಮ್ಮೊಮ್ಮೆ ಹೊಗಳು ಬರೆದಾಗ ಒಮ್ಮೊಮ್ಮೆ ಮೈಕ್ ಸಿರಬಾರಿ ಸಿಕ್ಕ್ರೆ ಅಂದ್ರೆ ನಮ್ಗೆ ಹತ್ತಿದ್ರೆ ಅವರು ಗೊತ್ತಿ ಜಂಬನಾಥ್ ಅವರು ಮೈಕ್ ಯಾಕೆ ಕೊಟ್ಟಿರಿಪ್ಪ ಅಂತ ಸತ್ಯ. ಈಗ ಇನ್ನೊಂದು ಹೊಸ ಬಂದ ನಮ್ಮ ಶಿಕ್ಷಕರಲ್ಲಿ ಬದಲಾವಣೆ ಆಗ್ಬೇಕು. ನಿರೂಪಣೆ ಆದಮೇಲೆ ನಾವು ಮಾಡೋದು ಭಾಷಣದ ಮೇಲೆ 10 ಮನಸ್ಸು. ಇವ್ರು ಹಂಗೆ ಹೇಳಿದ್ರೆ ಅವ್ರು ಹೇಳ್ತಿಟ್ಟೋದ್ರೆ ನೀವು ಕೇಳಿಬಿಟ್ಟಿರ್ತೀರಿ ಮತ್ತಿಂದೇನು ಹೇಳ್ಬೇಕು. ಆ ನಿರೂಪಣೆ ಮಾಡೋಕ್ಕೆ ಒಬ್ಬರು ಪೂರ ಪೂರ್ಣ ಅದನ್ನ ತಯಾರಿ ಮಾಡೋದು. ಅದಕ್ಕೆ
ನಾವು ಶಿಕ್ಷಕರಂದ್ರೆ ವಿ ಆರ್ ಮಿರರ್ಸ್ ಆಫ್ ದ ಸೊಸೈಟಿ. ಸಮಾಜಕ್ಕೆ ನಾವು ಕನ್ನಡ ಇದ್ದಂಗ ನಾವು ಹೆಂಗಿರ್ತೀವಿ, ಸಮಾಜ ನಾವು ಇದ್ದಂಗೆ ಇರಬೇಕು. ಮತ್ತ ತಾಕತ್ತಿರ್ಬೇಕು. ಶಿಕ್ಷಕರು ಶುಗರ್ ಇರಬಾರ್ದು, ಶಿಕ್ಷಕರು ಬಿ ಪಿ ಇರಬಾರ್ದು, ಶಿಕ್ಷಕರು ವ್ಯಸನ ಇರಬಾರ್ದು. ಶಿಕ್ಷಕ ಮುಟ್ಟಿದ್ರೆ ರೋಗ ವಾಸಿ ಆಗ್ಬೇಕು. ಆ ತಾಕತ್ತು ಗುರುವಿಂದ ನಮ್ಮ ಹತ್ರ ಬರಬೇಕು. ಯಾಕಂದ್ರೆ ನೋಡ್ರಿ ಹೆಂಗಲ್ಲ ಮಜಾ, ಮನೆ ಒಳಗೆ ಒಂದು ಬಾರಿಗೆ ಇರ್ತದ, ಮನೆ ಒಳಗೆ ಒಂದು ಬಾರಿಗೆ, ಬಾರಿಗೆ ಯಾವತ್ತು ನಾ ತೋಡ ನಮಗಿಲ್ಲ, ಅದ್ರ ಮಜಾ ನೋಡ್ರಿ ಹೆಂಗದ. ಬಾರಿಗೆ ನಾ ಯಾವತ್ತು ತೋಡ ನಮಂಗಿಲ್ಲ. ಇಡೀ ಮನೆ ಸ್ವಚ್ಛ ಮಾಡ್ತದ, ದೇವ್ರ ಕೋಲಿ ತನಕ ಹೋಗ್ತದ, ಅದನ್ನು ಸ್ವಚ್ಛ ಮಾಡಿ ಗೊತ್ತಿಲ್ಲದಂಗ ಮೂಲ್ಯಾಗತ್ತ. ಆದ್ರೆ ಒಂದು ವಿಶೇಷ ಅದು ತಾವು ಹೊಲಸಾಗುವುದಲ್ಲ. ಬಾರಿಗೆ ಗುಣ ಇದು ನಾ ಹೇಳೋದು ಏನು ಜನರಲ್ಲಿ ನಿನ್ನದು ದೊಡ್ಡ ಆವತ್ತು ನಾವೆಂದರೆ ಏನು ಬ್ಯಾಡ ಸಿಗ್ತಿ ಅನುಗುಣ ಏನು ಅನುಗುಣ. ಅವ್ರು ಹಿಂಗೆ ತಿಳ್ಕೊತಾರೆ, ಇವ್ರು ಹಂಗೆ. ಅವ್ರು ಈಗಾಗಲೇ ನಮ್ಮ ಬಗ್ಗೆ ತಿಳ್ಕೊಂಡೇ ಬಿಟ್ಟ. ನಾವು ಭ್ರಮಾದಳು ಸಾಯಕತ್ತೀವಿ, ಇವ್ರು ಹಂಗಂದಾರೇನು, ಅವ್ರು ಹಿಂಗೆ ಅಂದಾರೇನು, ಇವ್ರು ಹಿಂಗೆ ಮಾಡಿದ್ರೆ ಹೆಂಗೆ, ಹ್ಯಾಂಗಿಲ್ಲ ಅವ್ರು ಮಾಡೇ ಬಿಟ್ಟಾರೆ ನಮ್ಮನ್ನ. ಆದ್ರೆ ಭಗವಂತನ ನಿಷ್ಠೆ ಒಳಗೆ ನಮಗೇನು ಅನಿಸದ, ನಮಗೆ ಅನಿಸದಂಗೆ ಮಾಡಬೇಕು, ಮತ್ತೊಬ್ರದನ್ನು ಕೇಳಬೇಕು. ಇದು ಇದ್ರೆ ಶಿಕ್ಷಕ ವೃತ್ತಿ ಇನ್ನಷ್ಟು ತುಕ್ಕಕ್ಕೆ ಇರ್ತದೆ. ನಮ್ಮ ನ್ಯಾಯ ಅಂದ್ರೆ ಒಂದು ಕಾಲಕ್ಕೆ ಆಯಾರಿ ಬರೆಯ ಹಾಕಿಸ್ತಿದ್ರು. ಮಾಸ್ತರ್ ಅಂದ್ರೆ ಲಗ್ನದಾಗ ಆಯಾರಿ ಬರೆಯವ್, ಆಯಾರಿ ಬರೆಯವ್ರ ನಾವು. ಒಬ್ಬರು ಎಕ್ಸ್ ಮಿನಿಸ್ಟರ್ ಕೇಳ್ದೆ ನಾನು, ದೇವರಾಣ ಒಬ್ಬ ಎಕ್ಸ್ ಮಿನಿಸ್ಟರ್ ಸರ್ ಮಾತಾಡಿದ್ರು ಅಂದ್ರೆ ಏ ಮಾಸ್ತರ ಬಾದ್ರು ಸರ್ ಅದೇ ಮಾತು ಪುಸ್ತಕ ಬರೋದನ್ನ ಏ ಯಾಕಂದ್ರು ಏ ಮಾಸ್ತರ್ ಅಂದ್ರೆ ಏನ್ರಿ ಅಂದ್ರೆ ಮಾಸ್ತರ್ ಕೆಮ್ಮತ್ತಿಲ್ಲ ನಿಮ್ಮ ಮಿನಿಸ್ಟರ್ ಮಾಡಿದ್ರು ನಾವು ಅದೇ ಏ ಸಾರಿ ದೊಡ್ಡದು ಮಾಡಬೇಡ ಅಂದ್ರು, ಸಾರಿ ದೊಡ್ಡದು ಮಾಡಬೇಡ ಅಂದ್ರು. ಅಂದ್ರೆ ನಮ್ಮ ಶಿಕ್ಷಕರ ವೃತ್ತಿಯನ್ನ ನಮ್ಮ ವೇತನದ ಮೇಲೆ ಅಳಿತೀರಿ, ನಮ್ಮ ಶಿಕ್ಷಕರನ್ನ ನಮಗಿರ್ತಕ್ಕಂಥ ಪ್ಲಾಟ್ಗಳ ಮೇಲೆ, ಮನೆಗಳ ಮೇಲೆ, ಕಾರ್ಗಳ ಮೇಲೆ ಅಳಿತೀರಿ. ನಮ್ಮ ಶಿಕ್ಷಕನ ತಾಕತ್ತು ಏನದಂದ್ರೆ ನಮ್ಮನ್ನ ರಾಹುಲ್ ಚಂದ್ರ ಅವ್ರು ಹೇಳಿದೆ, ಸರ ನಾವು ನಿಮಗೆ ಕಲಿಸಿವತ್ತೆ ಸಗದ ನಿಮ್ಮ ಬರೇ ಮಾಸ್ತರು ಇದನ್ನು ಬೆಳೆಸ್ಕೋತಾರೆ ಅಂದ್ರೆ ಇದನ್ನ ಅವರು ನಕ್ಬಿಟ್ರೆ ಪೂರ. ಅಂದ್ರೆ ನಾ ಹೇಳಕ್ಕ ತಾತ್ಪರ್ಯ ಏನಂದ್ರೆ ಶಿವಾನಂದರವರಲ್ಲಿ ನಾನು ನೋಡಿದ್ರು ನೋಡ್ರಿ, ನನ್ಗೆ 60 ವರ್ಷದಲ್ಲಿ ಡೇಟ್ ಆಫ್ ಬರ್ತಾರೆ ಬಚ್ಚಾರೆ ನೋಡ್ರಿ ನಮ್ಗೆ ಕನಸಲಾಗ್ತದೆ. ಯಾಕಂದ್ರೆ ಅವರಿಬ್ರು ಇದು ನವ ಓದುವಾರ ತಂಗಿಲ್ಲ, ಇದನ್ನು ಒಂದು ಯೋಗ. ಒಳ್ಳೆ ಹೆಂಡತಿ, ಒಳ್ಳೆ ಆರೋಗ್ಯ, ಒಳ್ಳೆ ತಾಯಿ ಸಿಗಬೇಕಂದ್ರೆ ಒಂದು ಯೋಗ ಎಲ್ಲರಿಗೂ ಸಿಗ್ತಾವನ. ಒಂದೊಂದು ರಾತ್ರಿ ಕೂತು ಗೊಳೋ ಅಂತ ಅಳ್ತಿರ್ತಾವ, ಗೊಳೋ ಸುಮ್ ಅಳುದದು ಮುಂಜಾನೆ ಅಂತ ಅಳಾಕತ್ತು ಅಂದ್ರೆ ಮನ್ಕೊಳ್ತಾನ ಅಳು. ಯಾಕೆ ಶಿವಾನಂದ ಅವ್ರು ಹಿಂಗದಾರ ಅಂದ್ರೆ ನಮ್ಮ ಸಂಗಮೇಶ್ ಸರ್ ಹೇಳ್ದಂಗೆ, ಆ ರೊಟ್ಟಿ ಗುಣ ಸರಿಯಾಗಿ ಬಂತ. ರೊಟ್ಟಿ ಬಡದ ಹಾಕೋರ್ ಗುಣ ಇದು ಜಲ್ದಿ ಹೋಗಲಿ ಅಂತ ಟಪ ಟಪ ಬಡದ್ರಂದ್ರೆ ಜಲ್ದಿ ಹೋಗ್ಬಿಡೋದು. ಬಡ ತಾಕತ್ನಾಗದ ಪ್ರೇಮ ಅನ್ನೋದು ಭಾಳ ಮಜಬೂತ್ ರೀ. ಭಾಳ ಜನ ನಾನು ತಂದೆಗೆ ಎಲ್ಲರೂ ಹೇಳ್ತೀನಿ, ನೀವೆಲ್ಲ ನೌಕರಿ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ 10 ನಿಮಿಷ ಹೆಂಡತಿ ಮಾರಿ ನೋಡು, ಸುಮ್ಮನೆ 10 ನಿಮಿಷ ಸುಮ್ಮನೆ ನೋಡ, ನಾವು ನೋಡೋದೇ ಇಲ್ಲ. ನಾವು ಇನ್ನ ಹಿಂಗೆ ಮಾರಿ ತುಪ್ಪದ ಫೋನ್ ಮಾಡ್ತಾ ನನ್ನ ಮನೆ ಅಂತ ಕುತ್ತಿಯಪ್ಪ ಬಂದ್ಬಿಡೋದ ಸುಮ್ಮನೆ ನೋಡೋದಪ್ಪ. ಅವ್ರ ಹತ್ರ ನಿನ್ನ ಮುಸುಡಿಗೆ ನಾ ಮಾಪ್ ಕೊಟ್ಟದೇ ಮಾಡತ್ತವ. ಜೀವನ ಅಂದ್ರೆ ಆನಂದ ಪಡೋದು, ಜೀವನ ಅಂದ್ರೆ ಸಂತೋಷ ಪಡೋದು. ಆದ್ರೆ ಯಾವತ್ತೂ ನಮ್ಮೊಳಗೆ ಶಿಕ್ಷಕರಾದ್ರೆ ನಾನು ಏನು ಹೇಳ್ತೀನಿ ಅಂದ್ರೆ ನಮ್ಮೊಳಗೆ ಅಹಂ ಬರಬಾರ್ದು. ನಾವು ಶಿಕ್ಷಕರು ಸಹಿಸ್ಕೊಳ್ಳೋರು. ಇದಕ್ಕೊಂದು ಮನೆಯ ಕೃಷ್ಣ ಅಂತ ಹೇಳಿ ದೊಡ್ಡವರು ಮಾತಾಡೋರದಾರ. ಒಬ್ಬ ಊರೊಳಗ ರಾಜ ಕೆರೆ ಕಟ್ಟೆಗಳನ್ನು ಕಟ್ಟಿಸಿದ್ದ, ದಾನ ಧರ್ಮಗಳನ್ನು ಮಾಡುತ್ತಿದ್ದ, ಏನು ಬೇಕೆಲ್ಲವೂ ತನ್ನ ಸಾಮ್ರಾಜ್ಯಗಳು ಪ್ರಜೆಗಳನ್ನು ಅತ್ಯಂತ ತೃಪ್ತಿಯಿಂದ ಇಟ್ಟಿದ್ದ. ಅವನ ಮನಸ್ಸಿನೊಳಗೆ ಒಂದು ಏನು ಹುಟ್ಟಂದ್ರೆ ನನ್ನ ಬಗ್ಗೆ ಜನ ಹೆಂಗದಾರ ಅಂತ ನೋಡ್ಬೇಕಂತ ಹೇಳಿ ರಾತ್ರಿ ತಿರುಗಾಡ್ಕೋ ಬಂದ. ಜನ ಎಲ್ಲ ಅವರವ್ರ ವ್ಯವಹಾರದಾಗ ಮಲಗಿ ಬಿಟ್ಟಿದ್ರು. ಹಲೋ ನಾನು ಇಷ್ಟೆಲ್ಲ ಮಾಡೀನಿ, ನನ್ನ ಬಗ್ಗೆ ಜನರಿಗೆ ಒಂದು ಚೂರು ಕೃತಜ್ಞತೆ ಇಲ್ಲ, ಇದನ್ನ ಬೇರೆ ಮಾಡೋಣ ಅಂತ ಹೇಳಿ ಮರದಿವಸ ಮುಂಜಾನೆ ಒಂದು ಆಯಕಟ್ಟಿನ ಜಾಗದಾಗ ಅವಂದೇ ಒಂದು ಮೂರ್ತಿ ಕೂಡಿಸಿ ಕಾರ್ಯಕ್ರಮ ಮಾಡಿದ. ಜನವೋ ಜನ, ಹೊಗಳಿಕೆನೋ ಹೊಗಳಿಕೆ ವಿಪರೀತ. ಅವಾಗ ಒಂಚೂರು ಖುಷಿಯಾಯ್ತು. ಮತ್ತೆ ಒಂದು 15-20 ದಿವಸ ಬಿಟ್ಟು ಮಾರ್ಗದರ್ಶಿಗಳು ಬಂದು ನೋಡ್ದ, ಮೂರ್ತಿ ಮೇಲೆ ಎಲ್ಲ ಧೂಳು ಬಿದ್ದಿತ್ತು. ಹಲೋ ಇವನು ನನ್ನ ಮರದೇ ಬಿಟ್ಟಾರ ಇವ್ರಂತ ಹೇಳಿ ಭಾಳ ದುಃಖ ಆಗಿ ಒಬ್ಬ ಬುದ್ಧಿವಂತ ಶರಣರ ಹತ್ರ ಕೇಳಿದ್ರು. ನಾನೆಲ್ಲ ಇಷ್ಟು ಊರಾಗಿ ಮಾಡೀನಿ, ಈ ಚೆನ್ನಾಗಿ ಈ ರೀತಿ ನಡ್ಕೊಂಡಲ್ಲ, ನನ್ನ ಮನಸ್ಸಿಗೆ ಭಾಳ ವ್ಯತ್ಯಯ ಆಗ್ಯದ ಅಂದ್ರು. ಇಷ್ಟ ಅನ್ನೋದಕ್ಕೆ ಆ ಆಶ್ರಮದ ಮುಂದೆ ಒಂದು ಆಲದ ಮರ ಇತ್ತು. ಆ ಆಲದ ಮರದೊಳಗಿಂದ ಇರ್ತಕ್ಕಂಥ ಒಂದು ಎಡೆ ಕೆಳಗಬೇಕು. ಅವಾಗ ಸಂತರು ಕೇಳಿದ್ರು, ಏನಪ್ಪ ಏನಿ ಇಷ್ಟು ದಿವಸ ಏನಾಗಲಿ ಗಿಡದೊಳಗಿದ್ದಿ,
ನೀನೆಲ್ಲ ಸಹಾಯಗಳನ್ನು ಮಾಡಿದ್ದೆ. ಅವ್ರು ಇಷ್ಟು ಕೆಳಗೆ ಬಿದ್ದರು ನಿನ್ನ ಬಗ್ಗೆ ಅವ್ರು ಯಾರೂ ವಿಚಾರ ಮಾಡಿಲ್ಲ, ನಿನಗೆ ದುಃಖ ಆಗುದಿಲ್ಲೇನೋ ಅಂತ ಕೇಳಿದ್ರು. ಎಲ್ಲಿ ಹೇಳ್ತು ಅವರು ಹೊಗಳತ್ತು ನಾ ಕೆಲಸ ಮಾಡಿಲ್ಲ, ನನ್ನ ಪಾಡಿನ ತಾಕತ್ತಿನ ಕೆಲಸ ನಾ ಮಾಡಿ ಬಂದೀನಿ, ಈಗೂ ನಾ ಇಲ್ಲಿ ಬಿದ್ದಿನಲ್ಲ ನಮ್ದು ಇನ್ನೂ ಮುಗಿದಿಲ್ಲ, ಮಣ್ಣೊಳಗೆ ಇದ್ರ ಕರಿಗೆ ಮತ್ತೆ ನಾ ಇದ್ರ ತಾಕತ್ತು ಹೋಗಿ ಇನ್ನ ಆ ಗಿಡ ಬೆಳೆಸ್ತೀನಿ ಅಂತ. ಇದು ಶಿಕ್ಷಕನ ತಾಕತ್ತ, ಇದು ಶಿಕ್ಷಕನ ತಾಕತ್ತ. ನಾವು ಏನಾರ ಮಾಡಿ ನಮ್ಗೆ ಜರ ನೋಡ್ರಿ, ನಾವು ಒಂದು ಎಲ್ಲರ ಹೊಲದಾಗ ಒಂದು ಸಂದರ್ಭ ಅದ, ನಮ್ಗೆ ಯಾರು ಕಡೆ ಹಾಕ್ಸೋದು ಯಾವ ಹಾಕಿದ್ರೆ ನಾವು ಅದೇ ಹಾರ ಪಡೋದು ಹಾಕೋದು, ಹಾರ ಯಾರ ಕಡೆ ಪಡೋದು ಹಾಕೋದು, ಮತ್ತೆ ಯಾರ ಮಗ್ ನನ್ನ ಕುರ್ಚಿ ಯಾರ ಮಗ್ಗೆ ಕುಂದ್ರು ಅಂತ ಕುರ್ಚಿ ಕೊಟ್ಟಲ್ಲ ಅದು ದೊಡ್ಡ ಅವ್ರಿಟ್ಟೋ ಬಂದ ಕಳೆದ ಕೂತಾರೆ ಅವ್ರಿಗೆ ನಾವು ಬರಕ್ಕಾಗೋದು. ನಾವು ಕುಂದ್ರಿಸಾರ ಮಾತಾಡ್ಸಾರ ಸಂತೋಷ ಕೊಡಬೇಕು ಶಿವಾನಂದ. ನನ್ನ ನೋಡಿದ್ರೆ ನನಗನ್ನಿಸ್ತದೆ ನಿಮ್ಮಲ್ಲಿ ಇನ್ನೂ ಶಕ್ತಿ ಇದೆ. ಆಮೇಲೆ ನೀವು ಸಮಾಜಮುಖಿ ಕೆಲಸ ಮಾಡಲಿಕ್ಕೆ ಜಿ ಶಂಕರ್ ಅಂತವ್ರ ಸಂಪರ್ಕ ಇದೆ. ಅದು ಒಂದು ಹೇಳ್ತೀನಿ, ಯಾರು ಏನಾಗಿಲ್ಲ ಅವ್ರು ಜನ ಬಗ್ಲಾರೇ ಬಗ್ತಾರ ತೆಗಳಾರ ನನಗೂ ಹತ್ತು ಮಂದಿ ಬೈತಾರ ಅವ್ನು ಜಡಪಾಗಿದ್ದಪ್ಪ ಅವ್ನು ಒಟ್ಟು ಅವನು ದಿಮಾಗ್ ಬಂದ ಮತ್ತೆ ಆಂದಪ್ಪ ನಾ ಏನು ಮಾಡ್ಲಿಕ್ಕೆ ಮತ್ತೆ ಆಂದಪ್ಪ ನಾ ಏನು ಮಾಡ್ಲಿಕ್ಕೆ. ಅದಕ್ಕೆ ವಿಶೇಷವಾಗಿ ನಮ್ಗೆ ನಮ್ಮ ಅವ್ರನ್ನೇ ನೆನಪಾಗ್ಬಿಟ್ಟಿಲ್ಲ ನೋಡಿದೆ, ನಮ್ಮ ತಾಯಿಗೆ 86 ವಯಸ್ಸು, ಅವ್ರ ಮಗದ ತೇಜಸ್ ನೋಡಿದೆ ಸೇಮ್ ನಿಂದ ನಿಂದ ತಗಿ ನನ್ನ ನಿನಗೆ ಒಂದು ವರ್ಷದಾಗ ನಡೆಬಾರ ನನಗೆ 2 ವರ್ಷದಾಗ ಯಾವ ಜನ್ಮದ ಋಣ ನಮ್ಮ ತಾಯಿ ನಮ್ಮ ತೀರ್ಸಕ್ಕೆ ಸತ್ತಲಿಲ್ಲ, ಈ ಜನ್ಮದೊಳಗೆ ಅವಳ ಋಣ ಯಾವಾಗ ಕಾರಣಕ್ಕೂ ತೀರ್ಸಕ್ಕಾಗಲ್ಲ. ಅದಕ್ಕೆ ನೀವು ಭಾಳ ಚಲೋ ಈ ಸನ್ಮಾನ ಮಾಡಿರಲ್ಲ ನನ್ಗೆ ನೆನಪಾಯ್ತು, ನಾಳೆ ನಾನು ನಮ್ಮ ತಾಯಿ ಬಗ್ಗೆ ಒಂದು ಸನ್ಮಾನ ಮಾಡಬೇಕು ಅನ್ನಿಸ್ತೀನಿ. ಯಾಕಂದ್ರೆ ಇವತ್ತಿನವರೆಗೂ ನಮ್ಮ ತಾಯಿ ಭಾಳ ಕಷ್ಟಪಟ್ಟು ನನ್ನ ಆಫೀಸರ್ ಮಾಡ್ಯಾಳ, ನಾ ಹಿಂಗಾಗಬೇಕಾದ್ರೆ ನಮ್ಮ ತಾಯಿ ಬೆವರ್ಕೊಳ್ಳೋದಕ್ಕೆ ಇವತ್ತಿನ ತನೂ ನಮ್ಮ ತಾಯಿ ನೆಲೆಯಿರೋದಿಲ್ಲ. ಇದಕ್ಕೆ ಕಾರಣ ಶಿವಾನಂದ ನನ್ನ ಕ್ಲಾಸ್ಮೇಟ್ ಆದ್ರೆ ಅವ್ರು ನಮ್ಮ ಮನೆಗೆ ಬರ್ತಾರೆ, ನಮ್ಮ ತಾಯಿನ ಕೂಸು ತಂಗಿಟ್ಟೇನೆ ನಾನು, ನಮ್ಮ ತಾಯಿನ ಕೂಸು ತಂಗಿಟ್ಟೇನೆ. ಯಾಕಂತಂದ್ರೆ ಯಾವ ಜನ್ಮದಾಗ ಹೋದ್ರೂ ಹಾಕೊಂಡ್ರು ನನಗೆ ತಿಳ್ಸಕ್ಕಾಗಲ್ಲ. ಆ ಒಂದು ಕಾರಣಕ್ಕೆ ಇವತ್ತು ಗುಡ್ಡೋಡಿಗವರು ಈ ಕಾರ್ಯಕ್ರಮಕ್ಕೆ ನನಗೆ ಕರೆದ್ರೆ ನಾನು 2-3 ಸಾರಿ ನಮ್ಮ ಹೀಗೆ ಕೇಳಿದೆ ಹೆಚ್ಚಿನವ್ರಿಗೆ ಏನು ಕಾರ್ಯಕ್ರಮ ಮಾಡ್ತಾರೆ ಇಲ್ಲ ನಾನು ಇಲ್ಲ ಅದು ಸ್ವಲ್ಪ ಹಿಂಗಾಗಿ ಟೆಕ್ನಿಕಲಿ ಸ್ವಲ್ಪ ಇದ್ದವರೆ ಮುಂದೆ ಮಾಡ್ತಾರೆ. ಇವತ್ತು ಬೆಳಿಗ್ಗೆ ಅವರು ಫೋನ್ ಮಾಡಿದ್ರು ಜಿಲ್ಲಾ ಪಂಚಾಯತ್ ಒಳಗೆ ಒಂದು ಮೀಟಿಂಗ್, ನಾನು ಹೇಳಿದೆ ಏನಾರೇ ಮಾಡಿಬಿಟ್ಟು ಬರ್ತೀನಿ ನಾನು, ಅವಾಗ ಅವರು ಅಂದ್ರೆ ಅದ್ರ ಇಲ್ಲ ಸಾಯಂಕಾಲ ಮಾಡಿವೆ ಅಂತ. ಅದಕ್ಕೆ ಶಿವಾನಂದ್ರೆ ನಮ್ಗೆ ನಿಮ್ಮ ಮ್ಯಾಲೆ ಭಾಳ ಪ್ರೀತದ ವಿಶ್ವಾಸ ಅದ, ಕೆಲವೊಂದು ಸಾರಿ ಹಂಗ ಜಗಳನ್ನು ಇರ್ತಾನೆ ನಿಮ್ಗೆ ನಮ್ಗೆ ಅವು ಇರಬೇಕು, ಅದು ಇರಲಿಲ್ಲ ಅಂದ್ರೆ ಮಜಾನೇ ಇರೋಂಗಿಲ್ಲ. ಆ ಒಂದು ಕಾರಣಕ್ಕೆ ನಿಮ್ಮಿಬ್ರು ಜೋಡಿ 100 ವರ್ಷ ಹಿಂಗೆ ಆಗ್ಬೇಕು ನಾನು ನೋಡ್ಕೋತ ಹಂಗೆ ಇರೋದು. ಅದಕ್ಕೆ ನಿಮಗೆ ಸದಾ ದೇವರು ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹಾರೈಸಿ ಮಾತು ಮುಗಿಸ್ತಾನೆ. ನನ್ನ ಶಿವಾನಂದ ಅವರೇ, ನಮ್ಮ ಆದ್ರೆ ಸಾಹೇಬ್ರೆ, ನಾಡಪಡ ಸಾಹೇಬ್ರೆ, ಶಿವ ಅವರೇ, ಒಂದ್ ರೊಟ್ಟಿ ಸಾಹೇಬ್ರ ಮ್ಯಾಗ ಅವ್ರು ಕೆಲಸ ಮಾಡಿದ್ರು. ನಾ ಬಂದ ಕೂಡಲೇ ಪಾಟೀಲ್ ಸಾಹೇಬ್ರಿಗೆ ನಮಸ್ಕಾರ ಅಂದಾಗ ನಮ್ಮ ಆಲ್ಗುರ್ ಸಾಹೇಬ್ರು ಬಂದ್ರು, ಅವಾಗ ಅವ್ರ ಪಾದ ಕೊಟ್ಟು ನಮಸ್ಕಾರ ಮಾಡಿದ್ರು. ಇದು ಒಂಥರ ಹುದ್ದೆಯ ಘನತೆ ಅಂತ ಹೇಳಿ ಅವ್ರು ಬಹುತೇಕವಾಗಿ 10 ವರ್ಷದಿಂದ ಅವ್ರ ಕೈಯಾಗ ಕೆಲಸ ಮಾಡಿದ್ರು ಸಹಿತ ಅವ್ರ ಪಾದ ಮಟ್ಟಿ ನಮಸ್ಕಾರ ಮಾಡುವಂತ ಸೌಜನ್ಯ ಇದ್ಲೆ ಇನ್ನುವರೆಗೆ ಶಿವ ಹುದ್ದೆ ಘನತೆ ಬಿಜಾಪುರದಾಗ ಉಳಿಸ್ಕೊಂಡಾರ ಅಂತ ಹೇಳಕ್ಕೆ ನಮ್ಗೆ ಹೆಮ್ಮೆ ಅನಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತ ನಮ್ಮ ಶಿವಾನಂದ ಅವರು ಸಹಿತ ಬಹಳಷ್ಟು ಸಂಬಂಧಗಳನ್ನ ಅವ್ರ ಒಟ್ಟನ ಟೀಚರ್ ಅದೀನಿ, ಅವ್ರ ಅಧಿಕಾರಿಗಳದಾರ, ನಾವು ಟೀಚರ್ ಭಾವನೆ ಇಲ್ಲ, ಅವರಲ್ಲಿ ಬಹಳಷ್ಟು ಆತ್ಮೀಯ ಸಂಬಂಧ. ನನಗೆ ಅವ್ರ ಬಗ್ಗೆ ಬಹಳಷ್ಟು ಭಯನೂ ಐತಿ, ಭಕ್ತನೂ ಐತೆ. ಯಾಕೆ ಭಯ ಆಯ್ತಂದ್ರ ಅವ್ರು ಯಾವಾಗ ಏನ್ ಇರ್ತಾರೋ ಗೊತ್ತಿಲ್ಲ ನನಗೆ, ಬಿಟ್ಟು ಬಿಟ್ಟಿದ್ರು. ನಾವು MLA ಒಂದು ಹೊಸ ನಂದ್ರೆ ಮಾತಾಡ್ಲಿ ನನ್ನ ಜೊತೆ, ಮತ್ತೆ ಅಷ್ಟೇ ಪ್ರೀತಿಯಿಂದ ನನ್ನ ಜೊತೆ ಸ್ವಲ್ಪ ಶಟ್ಕೊಳ್ತಿದ್ರು. ಮನೆ ಮನೆ ನ್ಯಾಯ ಮಾಡಲ್ಲ ಅವ್ರು ಶಟ್ಕೊಳ್ದೆ ಬರ್ತಿದ್ದಿಲ್ಲ ನನಗೆ. ಸಂಗಮೇಶ್ ಬಬಲೇಶ್ವರ ಅವ್ರ ಮನೆಗೆ ಕರೆಸಿ ನಂದು ಅವ್ರದ್ದು ನ್ಯಾಯ ಬಗೆಹರಿಸಿದ್ರು. ಯಾಕಂದ್ರೆ ಅಷ್ಟು ಸ್ವತಃ ಇತ್ತು ನಮ್ಮ ಮೇಲೆ ಅವರಿಗೆ. ಅದಕ್ಕೆ ಒಂದು ಒಳ್ಳೆಯ ಜೀವನವನ್ನ ಮಾಡುವುದರೊಂದಿಗೆ ಎಲ್ಲ ನಮ್ಮ ಮಾರ್ಗದರ್ಶನದೊಂದಿಗೆ ಬಹಳಷ್ಟು ಜಿ ಶಂಕರ್ ಅವರ ಟ್ರಸ್ಟ್ದಿಂದ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡೋದ್ರೊಂದಿಗೆ ನನ್ನನ್ನು ಸಹಿತ ಇವತ್ತು ನೌಕರ ಸಂಘದ ಅಧ್ಯಕ್ಷನಾಗಿ ಬೆಳೆಸಲಿಕ್ಕೆ ಕಾರಣೀಭೂತರು ಅಂತೇಳಿ ಬಹಳ ಹೆಮ್ಮೆ ಅಂತ ಹೇಳ್ತಾ ಇದ್ದೀನಿ ನಾ. ಅದಕ್ಕೆ ಒಂದು ತನು ಮನದ ಹಣದ ಸರ್ಕಾರವನ್ನ ನಮ್ಮ ಶಿವಾನಂದ ಅವರು ಕೊಟ್ಟಾರ. ಪ್ರತಿಯೊಂದು ಸಣ್ಣ ಒಂದು ಮಗುವಿನ ತೊಟ್ಲಾಗ ಹಾಕೋ ಕಾರ್ಯಕ್ರಮ ಹಿಡಿದು ದೀಪಾವಳಿಗೆ ಅವ್ರ ಪೂಜಾ ಕಾರ್ಯಕ್ರಮ ತನೂ ಸಹಿತ ನಮ್ಮನ್ನ ನೆನೆಸ್ಕೊಂಡವ್. ಈಗ ಹೆಂಗ ಆಂಜನೇಯ ಸಾಹೇಬರು ಜನ ಮುಂದೆ ಅವ್ರ ಮೆಸೇಜ್ ಬರ್ತಿರ್ಲೆ ಹಂಗೆ ನನ್ನ ನೆನೆಸ್ಕೊಂಡವ್ರು ಯಾರಾದ್ರೂ ಇದ್ರ ಅದು ನಮ್ಮ ಗುಂಡುಡಿ ಶಿವಾನಂದ ಅವ್ರು ಅಂತೇಳಿ ಬಹಳ ಹೆಮ್ಮೆ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರ
ಲೇಸೆನಿಸಿಕೊಂಡು ನಾಲ್ಕು ದಿನ ಬದುಕಿದಡೇನೋ, ಲೇಸೆನಿಸಿಕೊಂಡು ಮೂರು ದಿನ ಬದುಕಿದಡೇನೋ, ಲೇಸೆನಿಸಿಕೊಂಡು ಎರಡು ದಿನ ಬದುಕಿದಡೇನೋ, ಕೂಡಲ ಸಂಘನ ಚರಣರ ಚರಣದಲ್ಲಿ ಲೇಸೆನಿಸಿಕೊಂಡು ಒಂದು ದಿನ ಬದುಕಿದರೋ ಆ ಜನ್ಮ ಸ್ವಾರ್ಥಕ ಅಂತ ಹೇಳ್ತಾರೆ. ಅಂತ ಒಂದ ಸ್ವಾರ್ಥಕ ಬದುಕನ್ನ ಕಟ್ಟುವುದರೊಂದಿಗೆ ಇವತ್ತು ನಿವೃತ್ತಿಯನ್ನು ಹೊಂದುತ್ತ ಇದ್ದಂತ ಬಹಳಷ್ಟು ಸಂತೋಷ ಅನಿಸ್ತಾ ಇದೆ. ಇಲ್ಲಿ ಬಹುತೇಕ ವೇದಿಕೆ ನೋಡಿದ್ರೆ ಬಹಳಷ್ಟು ಶರಣ ಸಂಸ್ಕೃತಿಯನ್ನು ಹೊಂದಿದವರು. ಇವತ್ತು ಬಂಡರೊಟ್ಟಿ ಸಾಹೇಬ್ ಅದಾರ, ಪಾಟೀಲ್ ಸಾಹೇಬ್ ಅದಾರ, ನಮ್ಮ ವಿಜಯ್ ಸರ್ ಇವರು ಬಹುತೇಕ ಇವನ್ ದೋಸ್ತಿನ ಹತ್ತಾರು ಜೊತೆ ಐತಾರ ಅನಿಸ್ತಾರೆ. ಇಷ್ಟು ವೇದಿಕೆ ನೋಡಿದ್ರೆ ಒಂದು ಅದ್ಭುತ ವೇದಿಕೆ ಇದು. ಹಿಂಗ್ ಹಿಂಗ್ ಕೂಡುದಿಲ್ಲ, ಯಾರೋ ಒಂದು ಅಧಿಕಾರ ಕೈ ಕರಿತಾರ, ಯಾರೋ ಒಂದು ಇದಕ್ಕೆ ಕರಿತಾರ. ಮನ್ನೆನೋ ನಮ್ ನಾಲ್ಕು ಸಾವಿರ ಬಂದಾಗ ಎಷ್ಟು ಆತ್ಮ ಐತೆ ಅವ್ರಿಗೆ ಗೊತ್ತಿಲ್ಲ. ನಾವು ತಟ್ಟಿಗೆ ನನ್ನ ಗೆಸ್ಟ್ ಗೆ ಪರಿಚಯ ಮಾಡಿಸ್ಬೇಕಾಗಿತ್ತು, ಅಲ್ಲಿ ವಿಶ್ ಮಾಡಬೇಕಾಗಿತ್ತು, ಹೇಳಿದ್ ಎಲ್ಲಿದ್ರೆ ನನ್ನ ಗುಡ್ಡು ವಿಶ್ ಮಾಡ ಮನೆ ನಾಶ ಮಾಡತ್ತೀನಿ ಅಂದ್ರು. ಏ ಹೊಸ ನಿಲಿಪಾಗಿ ಹೋದ ಬಿಟ್ಟ ಅಂತಂದೆ. ಅವಾಗ ನಾನು ಅವ್ರ ಸಾಹೇಬ್ ಏನೇ ಸಾಹೇಬ್ ಅಲ್ಲಿ ನಿಂತಿದ್ದೀವೋ ಇಷ್ಟೇ ತಡ ಮಾಡ, ಏ ಅವ್ನು ಹಳಿ ತೋರಿಸ್ತೀನಿ ಅವ್ರು ಹೊಟ್ಟೆ ಬಿಟ್ಟಿಲ್ಲ, ನಾ ಹೊರಗಡೆ ಟಿಫಿನ್ ಮಾಡತ್ತೀನಿ ಅಂತಂದ್ರು. ಹಂಗ ಎಲ್ಲರೂ ಜೊತೆ ಹಿಂದಕ್ಕೇನು ಅಧಿಕಾರಿಗಳಾಗಿದ್ದಾರ, ಇವತ್ತು ಮುಂದೆ ಬರೋ ಅಧಿಕಾರಿಗಳನ್ನು ಸಹಿತ ಒಂದು ಆತ್ಮೀಯ ಒಂದು ಸಂಬಂಧವನ್ನ ಇಟ್ಕೊಳ್ಳುವುದರೊಂದಿಗೆ ಬಹಳಷ್ಟು ಖುಷಿ ಆಯ್ತು. ಇವತ್ತು ತಾಯಿ, ಇವತ್ತು ಸಹೋದರಿ, ನಮ್ಮ ಸಹೋದರಿ ಬಹುತೇಕ ನಮ್ಮ ಮನೆಯಾಗ ಜಗಳ ಬಹಳ ಹಚ್ಚಲ್ಲ, ಅದ್ರ ಅವ್ರ ಮನೆಯಾಗ ಒಂದು ಜಗಳ ಹಚ್ಚಲ್ಲ. ಹೇಳ್ತಿರ್ತಾರ ಹೇಳ್ತಾರ ನನ್ನ ಮಗಳಿಗೆ ಅಂತೇಳಿ, ಬಟ್ ನಮ್ಮ ಸಹೋದರಿಯವರು ನಮ್ಮ ಏನ್ ಹೇಳ್ಬೇಕಾದ್ರೆಲ್ಲ ನಮ್ಮ ಆಲ್ಗುರು ಸರ್ ಹೇಳ, ಅವ ಬರಿ ಸಪ್ಪಳು ಚಲೋ ಅದ ಅಂತೇಳಿ ನನ್ನ ಬದುಕು ಚಲೋ ಆಗಿದೆ ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕಂದ್ರೆ ಮನುಷ್ಯ ಹೊರಗ ಎಷ್ಟು ಚಂದ ಆಗಿದೆ ನೋಡಿ, ಅಗ್ನಿಯನ್ನ ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಳ್ಳೋರ ಯಾಕೆ ಗೊತ್ತೈತೇನ, ಮನ್ಯಾಗ ಒಲಿ ತಾಂಡಿಗಿದ್ರ ಹೊರಗೆ ತಲೆ ತಾಂಡಿಗಿರ್ತೈತೆ. ಅಲ್ಲಿ ಡಬ ಡಬ ಆತು ಹಿಂಗೆ ಮನೆ ಬಿಟ್ಟು ಹೊರಗೆ ಬರಂಗಿಲ್ಲ ಅಂತ ನನ್ನ ಮಾತೋಶ್ರೀ ಅವರಿಗೆ, ನನ್ನ ಸಹೋದರಿ ಅವರಿಗೆ ಅತ್ಯಂತ ಚಿರಋಣಿಯಾಗಿ ಕೃತಜ್ಞತಾ ಭಾವವನ್ನ ಸಮರ್ಪಿಸಿ, ನನ್ನ ಆತ್ಮೀಯ ಸ್ನೇಹಿತನಾದಂತ ಶಿವಾನಂದನು ಸಹಿತ ಇವತ್ತು ನಿವೃತ್ತಿಯನ್ನು ಹೊಂದಿದ್ರು ಪ್ರವೃತ್ತಿ ಜೀವನದಲ್ಲಿ ನಮ್ಮ ಜೊತೆ ತನು ಮನ ಜನದೊಂದಿಗೆ ಸಹಕಾರವನ್ನ ನೀಡುವುದರೊಂದಿಗೆ, ಅವ್ರು ಯಾವತ್ತೂ ಚಲಾವಣೆಯಲ್ಲಿ ಇರುವುದರೊಂದಿಗೆ ಒಂದು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಮಾಡುವುದಿರಬಹುದು, ಶೈಕ್ಷಣಿಕ ಚಿಂತನೆಯನ್ನು ಮಾಡುವುದರಲ್ಲಿರ್ಬೋದು, ನಮ್ಮೆಲ್ಲ ನಮ್ಮ ಉಪನಿರ್ದೇಶಕರಿರ್ಬೋದು, ಬಿಒಗಳಿರ್ಬೋದು, ಅವರೆಲ್ಲರ ಜೊತೆ ಕೈ ಜೋಡಿಸುವುದರೊಂದಿಗೆ ಮತ್ತಿಷ್ಟು ನಮ್ಮ ಈ ಶೈಕ್ಷಣಿಕ ನಮ್ಮ ಜಿಲ್ಲೆಯ ಶಿಕ್ಷಣ ಇಲಾಖೆಗೆ ಒಂದು ದೊಡ್ಡ ಕೊಡುಗೆಯನ್ನು ನೀಡಲಿ ಅಂತೇಳಿ ಆಶಿಸಿ, ಅವರಿಗೆ ಭಗವಂತ ಇನ್ನೂ ಆಯುಷ್ಯ ಆರೋಗ್ಯ ಭೋಗ ಭಾಗ್ಯಗಳನ್ನು ಕೊಟ್ಟ ದೈಪಾಸ್ ಅಂತೇಳಿ ಸಮಸ್ತ ಈ ಜಿಲ್ಲೆಯ ಸರ್ಕಾರಿ ನೌಕರರ ಪರವಾಗಿ ಅಭಿನಂದಿಸಿ ನನ್ನ ಹಾಗೂ ಬಹು ಕುಶಾಗ್ರ ಬುದ್ಧಿಯಿಂದ ಮಾತನಾಡಿದಂತ ಆಲ್ಗುರು ಸಾಹೇಬರವರೇ, ನೌಕರ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಸುರೇಶ್ ಶೆಟ್ಸಾಳ್ ಅವರೇ, ನನ್ನ ಹಿರಿಯ ಅಕ್ಕನವರಾದಂಥ ಶಿವಾನಂದ ಗುಡ್ಡೂರು ಎಂದರೆ ನನ್ನ ಹರಿಯದಿಯವರು, ನನ್ನ ಕುಟುಂಬದ ತಮ್ಮ. ಈ ಉದ್ದೇಶ ಏನಿದೆ ಅಂತಂದ್ರೆ, ಎರಡು ದಿನದ ಹಿಂದೆ ನನ್ನ ಮನೆಗೆ ಬಂದು ಹೇಳಿದರು ಮಾವ ನೀವು ಬರಲೇಬೇಕು ಅಂತ. ನಾನು ಕೇಳಿದೆ ಎಷ್ಟು ರಿಟೈರ್ಡ್ ಆದರೆ ಎಂದು ಕೇಳಿದೆ ನಾನು. ಅದು ಒಂದು ತಾಗಿಬಿಟ್ಟು ಒಂದು ಅವರು ಆಗ್ಬಿಟ್ಟು ಅಂತ ಹೇಳಿದೆ. ನಾನೇ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ, ಅವರಲ್ಲಿರುವಂಥ ಒಂದು ಕ್ರಿಯಾಶೀಲತೆ, ಒಂದು ಆತ್ಮೀಯತೆ, ಒಂದು ಸಂಘಟನೆ, ಒಂದು ದೂರದೃಷ್ಟಿ. ಹೆಚ್ಚಾಗಿ ಎನೆಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ಆ ಭಾವನೆ ಅವರಲ್ಲಿದೆ. ಎಲ್ಲರನ್ನೂ ನಮ್ರತೆಯಿಂದ ಕಾಣುವ ಸ್ವಭಾವ ಅವರಲ್ಲಿದೆ. ಅದು ಅವರ ಸಾರ್ಥಕತೆ ತೋರಿಸ್ತಾ ಇದೆ. ನಾನು 1993ರಲ್ಲಿ ನಾನು ಡಿ ಡಿ ಪಿ ಆಫೀಸ್ನಲ್ಲಿ ಇದ್ದಾಗ ಅವರು ಬಿ ಎಸ್ ಸಿ ಬಿ ಎಡ್ ಪದವೀಧರಾಗಿದ್ದರು. ಆಕಸ್ಮಿಕವಾಗಿ ಶಿಕ್ಷಕ ವೃತ್ತಿಗೆ ಸೇರ್ತಿ ನಿಂತುಕೊಂಡು ಅವರು ಏನೋ ಸಂಪರ್ಕಿಸಿದರು. ಆವಾಗ ಆ ಥರದ ಒಂದು ವ್ಯವಸ್ಥೆಯಲ್ಲಿ ಅವರು ಸಜ್ಜನ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರು. ಅಂದಿನಿಂದ ಇಂದಿನವರೆಗೆ 33 ವರ್ಷಗಳ ಸೇವೆಯಲ್ಲಿ ತಮ್ಮ ತನವನ್ನು ಬಿಡಲಿಲ್ಲ. ಅಂದರೆ ಆತ್ಮೀಯತೆ, ಸಂಘಟನೆ, ದೂರದೃಷ್ಟಿ, ಬಂಧು ಬಾಂಧವ್ಯ ಎಲ್ಲವನ್ನೂ ಒಳಗೊಂಡು ಇವರು ಎಲ್ಲರೂ ನಮ್ಮವರು ಅನ್ನುವಂಥ ಭಾವನೆ ತೋರಿಸಿಕೊಂಡವರು ನನ್ನ ಹಳೆಯ ದೇವರು ಶಿವಾನಂದರು. ಯಾವಾಗಲೂ ಅವರಲ್ಲಿ ನಮ್ರತೆ, ಹಿರಿಯರನ್ನು ಕಾಣಿದರೆ ಬಗ್ಗೆ ನಮಸ್ಕಾರ ಮಾಡುವ ಒಂದು ಸಂಪ್ರದಾಯ ಇದೆ. ಇದು ಬಹಳ ಜನರಿಗೆ ಬರುವುದಿಲ್ಲ, ಮಾಡಿದ್ರೆ ಮಾಡಲೇಬೇಕು, ಬಿಟ್ಟರೆ ಬಿಟ್ಟಿರಬೇಕಂತ. ಅದಕ್ಕೆ ಒಂದು ಕಾಣುವ ದೃಷ್ಟಿಕೋನ ಹೇಗಿದೆ ಅಂತಂದರೆ,
ಅವರಲ್ಲಿ ಇರುವಂತ ಒಂದು ಸಂಸ್ಕೃತಿ ಸಂಸ್ಕಾರಕ್ಕ ಇದಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಅಕ್ಕ ಕೊಟ್ಟಂತ ಸಂಸ್ಕೃತಿ ಸಂಸ್ಕಾರ. ಎರಡು ಕಣ್ಣುಗಳು, ಒಂದು ರಾಜು ಇನ್ನೊಂದು ಶಿವಾನಂದ, ಇಬ್ಬರು ಎರಡು ಕಣ್ಣುಗಳಿವು. ಎಂತ ಕಣ್ಣುಗಳು ಅಂದ್ರೆ ಪ್ರಜ್ವಲಿಸುವ ಕಣ್ಣುಗಳು. ಆ ಕಣ್ಣುಗಳು ಒಂದು ಉದ್ಯಮ ಸೀತೆಯಲ್ಲಿ ಬೆಳೀತು, ಒಂದು ಈ ಸಂಘಟನೆಯಲ್ಲಿ ಬೆಳೆದವರು. ನಾನು ನೋಡ್ತೀನಿ ಅವರು ಸುತ್ತಲೂ ಒಬ್ಬರೇ ಇರುವುದಿಲ್ಲ. ರಾಜಕಾರಣಿಗಳಲ್ಲಿ ಎಣ್ಣೆ ಹೆಚ್ಚಾದಂದ್ರೆ ಯಾರೂ ಬರುವುದಿಲ್ಲ. ಅವ್ರು ಯಾರೇ ಅವ್ರ ಹುದ್ದೆ ಇರಲಿ ಬೀಳಲಿ, ನಮ್ಮ ಶಿವಾನಂದ ಜೊತೆಗೆ ಹತ್ತಿ ಬಂದ ಕಾಯ್ಬಿದ್ದೇ ಇರ್ತಾರೆ. ಅವರು ಅಂತ ಒಂದು ಸಂಘಟನೆ ಅವರಲ್ಲಿ ಬೆಳೆದು ಬಂದಿದೆ. ಅಂತ ಒಂದು ಸನ್ನಿವೇಶದಲ್ಲಿ ಇವತ್ತು ನನಗೆ ನಿಮ್ಮೆಲ್ಲರನ್ನು ನೋಡುವ, ಕಾಣುವ, ಕೂಡುವ ಒಂದು ಅಪರೂಪ ಪ್ರಸಂಗ ತಂದು ಕೊಟ್ಟರು. ಅದಕ್ಕೆ ನಾನು ಅವರಿಗೆ ಮೊದಲು ಆತ್ಮೀಯತೆಯಿಂದ ವಂದನೆ ಸಲ್ಲಿಸುತ್ತೇನೆ. ಅದರಂತೆ ನಮ್ಮ ಅಕ್ಕನವರು ಬಹಳ ಪ್ರಯಾಸಪಟ್ಟು ಮೇಲಕ್ಕೆ ಬಂದಿದ್ದಾರೆ. ಅದು ಅವರಿಗೆ ಅರಿವಿದೆ, ಹೇಗಿದೆ ಎನ್ನುವಂಥದ್ದು ಗೊತ್ತಿದೆ, ಅದನ್ನು ಅವರು ಸ್ಮರಿಸ್ತಾರೆ. ಆದರೂ ಅದನ್ನು ಬದಿಗಿಟ್ಟು ಇವತ್ತು 87 ವರ್ಷ ವಸಂತನ್ನು ದಾಟಿದ್ದಾರೆ, ಬಹಳ ಉತ್ಸಾಹದಿಂದ ಇದ್ದಾರೆ. ಇದಕ್ಕೆಲ್ಲ ಕಾರಣ ಏನಂದ್ರೆ ಜೀವನದಲ್ಲಿ ದುರಂತಗಳು ಬರ್ತವೆ, ಕಷ್ಟಗಳು ಬರ್ತವೆ, ಅವನ್ನೆಲ್ಲ ಸಹಿಸಿಕೊಂಡು ಧೈರ್ಯದಿಂದ ಹೋದರೆ ಮಾತ್ರ ಸಾಧ್ಯ ಇದೆ. ಅದಕ್ಕೆ ಶಿವಾನಂದದಲ್ಲಿ ಮೂರು ಗುಣಗಳಿವೆ: ಒಂದು ಶಿಸ್ತಿದೆ, ಒಂದು ಆಕಾಂಕ್ಷೆ ಇದೆ, ಒಂದು ಸಂಯಮ ಇದೆ, ಒಂದು ವಿನಯ ಇದೆ, ಒಂದು ಹೊಂದಾಣಿಕೆ ಸ್ವಭಾವ ಇದೆ. ಏನಾದರೂ ಇತ್ತು ಅಂದ್ರೆ ಸರ್ಕೊಂಡ್ಬಿಡ್ತಾರೆ, ಏನು ಕೂಡಿಸಿದೆ ಅಂತ ಕೂಡಿಸ್ಬಿಡ್ತಾರೆ. ಈಗಾಗಲೇ 400 ಸಾವಿರ ಹೇಳಿದರು, ಆ ರೀತಿ ಒಂದು ಪ್ರವೃತ್ತಿ ಇದೆ. ಅದಕ್ಕೆ ಇನ್ನೂ ನಿಮ್ಮದು ನಿವೃತ್ತಿ ಆಯಿತು ಅಂತ ತಿಳ್ಕೊಡ್ರಿ, ಅದರ ವೃತ್ತಿ ಪ್ರವೃತ್ತಿ ಅಲ್ಲಿ ಬದಲಾವಣೆ ಆಗಬೇಡ್ರಿ. ಇನ್ನೂ ಒಂದು ಶಿಕ್ಷಕ ಒಂದು ವ್ಯವಸ್ಥೆಗೆ ನೀವು ಬೆನ್ನೆಲುಬಾಗಿ ನಿಂತು ಏನೇನೇ ಕೆಲಸ ಇರಲಿ, ಒಳ್ಳೆಯ ಕೆಲಸ ಇರಲಿ, ಅದನ್ನೆಲ್ಲ ಮಾಡ್ಕೋರಿ. ಈ ಹೆಸರು ಅಚ್ಚಿಡಿದೆ ಅಂತ ಮುಂದುವರಿಸ್ಕೊಂಡು ಹೋಗ್ರಿ. ಎಲ್ಲ ನಿಮಗೆ ಸಂಬಂಧಗಳು ಒಳ್ಳೆಯವಿದೆ, ಆ ಸಂಬಂಧಗಳನ್ನು ಇನ್ನಿಷ್ಟು ಬೆಳಗಲಿ. ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಅದು ಸುಮಾರ್ಧವಾಗಿ ಬೆಳಗಲಿ, ಪರಿಮಳ ಬೀಸಿದೆ ಅಂತಕೊಂಡು ಹೇಳಿಕೊಂಡು ಈ ಸಮಾರಂಭದಲ್ಲಿ ನಾನು ಕರೆಸಿ ಸತ್ಕಾರ ಮಾಡಿದ್ದಕ್ಕಾಗಿ, ಅವಕಾಶ ಮಾಡಲಿಕ್ಕಾಗಿ ತಮ್ಮೆಲ್ಲರಿಗೂ ಸಂಘಟನೆಗೂ ನನ್ನ ಅಭಿನಂದನೆ ಸಹ ಅಭಿನಂದನೆಗೆ ಬಂದ ಸಹೋದರ ಸಹೋದರಿಯರಿಗೆ ಹಾಗೂ ನಮ್ಮ ತಾಯಿಯವರಿಗೆ ಹಾಗೂ ನನ್ನ ಧರ್ಮಪತ್ನಿಗೆ ಈ ಮೇಲಾಗಿ ಇವತ್ತಿನ ಸಭೆಗೆ ನನ್ನ ಭಾಳ ಸಂತೋಷ ಆಗಿದ್ದು. ಏನ್ ಪಾಟ ಸರ್, ನಮ್ಮ ಹಿಡಿತ ಆಫೀಸರ್ ಡಿ ಓ ಆಫೀಸರ್ ಸರ್, ನಮ್ಮ ತುಂಬಳ ಸರ್, ಹಂಚನ ಸರ್, ಸೂರಜ್ ಬರಾದ ಸರ್, ಎಲ್ಲರೂ ಬುಲಿ ಸರ್, ಮೇಲಾಗಿ ನನಗೆ ಅತ್ಯಂತ ಅಗಳಿ ಬೆಳೆದು ಇಷ್ಟು ಭಾರಿ ಮಾತಾಡ್ತಾ ಹಂಚಿದ ಸರ್ ಅಲ್ಲಿಂದ ಬಂದಿದ್ದಕ್ಕೆ ನಾ ಅವ್ರಿಗೆ ತುಂಬ ಅಭಿನಯಾಗಿದ್ದೀನಿ. ನಮಗೆ ಮಾತಾಡೋದು ಭಾಳ ಕಡಿಮೆ, ನಾನು ಸ್ಪೆಷಲಿ ಆಫೀಸರ್ ಜೋಡಿ ಅವ್ರ ಮಾತಾಡೋದೇ ಭಾಳ ಕಡಿಮೆ, ಕೆಲಸ ಮಾಡ್ಕೊಂಬರೋದೇ ಸ್ವಲ್ಪ ಜಾಸ್ತಿ. ಕೆಲಸ ಹ್ಯಾಂಗೆ ಮಾಡ್ಕೊಂಬರೋದು ಕ್ಯಾಚ್ ಹಾಕ್ಬೋದು, ಹಾಗೆ ಕ್ಯಾಚ್ ಹಾಕೊಂಬರೋದು ನಮ್ಮ ನಾಲ್ಕು ಮಂದಿ ಅಧ್ಯಕ್ಷರಿಗೂ ಗೊತ್ತಿತ್ತು. ಫಸ್ಟಿಗೆ ಒಬ್ರು ಬರ್ತಿದ್ರು, ಸುಮ್ಮನೆ ಬರ್ತಿದ್ರು, ಸಾಗರ ಕಡೆ ಬರ್ತಿದ್ರು, ಅವ್ರ ಕಡೆ ಆಗ್ಲಿಕ್ಕಂದ್ರೆ ಮೂರು ಮತ್ತೊಬ್ಬರು ಕೆಲಸ ಮಾಡ್ಕೊಂಡೇ ಬರ್ತಾರೆ. ನಾವು ಇದ್ದಾಗ ಯಾವ ಶಿಕ್ಷಕರಿಗೂ ಆಫೀಸ್ನ ತಿರುಗಿ ಕಳಿಸ್ತಿದ್ದೆ, ತಿರುಗಿ ಬರ್ಬೋದನ್ನ ವ್ಯವಸ್ಥೆ ಇಟ್ಟಿದ್ದೇನೆ. ನಮ್ಮ ತುಂಬಳ ಸರ್ ಆಗಲಿ, ಹಜಾ ಸರ್ ಆಗಲಿ, ಶಿವರಾಜ್ ಬ್ರದರ್ ಆಗಲಿ, ಎಲ್ಲರೂ ಆಗಲಿ, ಈ ಪದ್ಧತಿ ಶಿಕ್ಷಕರಿಗೆ ಅನುಕೂಲ ಆಗ್ಲತ್ತಂದು ನಮ್ಗೆ ಆಫೀಸಿನ ವರ್ಗ ಎಲ್ಲರೂ ನಮ್ಮ ಕೇಳಿ ಸೋದರತ್ತಲೇ ತಿಳ್ಕೊಂಡು ನನಗೆ 33 ವರ್ಷ ಸಹಕರಿಸಿದ್ದಕ್ಕೆ ನನ್ನ ಸಾರ್ವಜನಿಕ ಶಿಕ್ಷಣ ಇಲಾಖೆ ಎಲ್ಲ ಅಧಿಕಾರಿಗಳಿಗೂ ನಮ್ಮ ಇವತ್ತಿನ ದಿವಸ ನಾನು ಸ್ಮರಿಸ್ಬೇಕಾಗ್ತೈತಿ. ಹಾಗೆ ನಾನು ಶಾಲೆಗೆ ನೌಕರಿ ಸೇರಿದ ದಿನದಿಂದ ನಮ್ಮ ಸಜ್ಜನ ಕಾಣಿಕೆ ಶಿವಾಸಂಗದಲ್ಲಿ 1990 ನೌಕರಿ ಸೇರಿದ ದಿನದಿಂದ ಆ ಸಂಘಕ್ಕೂ ಋಣವಾಗಿದ್ದೀನಿ. ನಮ್ಮ ಶಾಲೆಯ ಮುಖ್ಯ ಗುರುಗಳು, ಮಾಜಿ ಮುಖ್ಯ ಗುರುಗಳು, ನಮ್ಮ ಎ ಜಿ ಸಜ್ಜನ ಸರ್ ಒಬ್ಬರು ಬಂದಾರ, ಹಾಗೆ ನನ್ನ ಮಿತ್ರರೆಲ್ಲ ಭಾಳ ಮಂದಿ ಮುಖ್ಯ ಗುರುಗಳು ಬಂದಾರ. ಇವತ್ತಿನ ವಿಶೇಷ ಹಾಗೆ ವೇದಿಕೆ ಮೇಲೆ ನನ್ನ ಬೆನ್ನೆಲುಬಾಗಿ ಸಾವಂತ ಸರ್, ಎಸ್ ಎಸ್ ಸಾವಂತ ಸರ್ ಅದಾರ, ಮತ್ತು ನಮ್ಮ ಎಲ್ ಪಿ ಪಾಟೀಲ್ ಸರ್ ಅದಾರ. ಇವತ್ತು ನನಗೆ ಒಂದು ಸ್ವಲ್ಪ ದುಃಖದ ವಿಷಯ ಏನು ಅಂತಂದ್ರೆ ನಿಮ್ಮ ಅಗಲಾತಿನ ಒಂದು ದುಃಖದ ವಿಷಯ ಐತಿ. ನಿಮಗೆ ಈ ಸಹೋದರರು ಮತ್ತು ಸಹೋದರರು ಅಂತ ಒಂದು ಏನಾದ್ರು ಸಂಬಂಧ ಐತಿ, ನಿಮ್ಮ ಬಿಟ್ಟು ಹೋಗೋದಿಲ್ಲ.
ನಾ ಇಲ್ಲಿ ಹಿಂಗೆ ವೃತ್ತಿದಿಂದ ನಿಮ್ಮ ಜೋಡಿ ಸೇವಾ ಮಾಡ್ಕೊತಿರ್ತೀನಿ. ಮತ್ತೆ ಈಗಾಗಲೇ ಎಲ್ಲರೂ ಹೇಳ್ತಾರ ಸ್ಕೋರಿಂಗ್ ಪ್ಯಾಕೇಜ್ ಪ್ಯಾಕೇಜ್, ಈಗಾಗಲೇ ನಮ್ಮ ಅಧ್ಯಕ್ಷರುಗಳು ಅದಾರ ಸ್ಕೋರಿಂಗ್ ಪ್ಯಾಕೇಜ್ ಅಂತ ನಿಲ್ಲಿಸ್ಬೇಕಾಗಿ. ಮಕ್ಕಳ ಸಂಬಂಧ ಸತತವಾಗಿ ಕೆಲಸ ಮಾಡೋಣ. ನೀವೊಂದು ಟೀಮ್ ತಯಾರಿ ಐತಿ, ನೀವು ಯಾವಾಗ ಕರೆದಾಗ ಬೇಕಾದಾಗ ನಾ ಬಂದು ನಿಮ್ಮ ಯಾವಾಗ ಬೇಕಾದಾಗ ತನೂ ಮನ ದಾನಿಂದ. ಮತ್ತು ನಮ್ಮ ಶಿಕ್ಷಕರು ಹಂಗದಾರೀ 24/7. ಈಗ ಹೊಸದಾಗಿ ಡಿಲಿಪೆ ಸಾಹೇಬ್ರು ಬಂದಾರ, ಅವ್ರಿಗೆ ನಾವು ಪ್ರಾಮಿಸ್ ಮಾಡಿದ್ರೆ ಬಂದ್ರಿ. ಡಿಲಿಪೆ ಸಾಹೇಬ್ರದ್ದು ನಮ್ಮದು ರಿಲೇಷನ್ 22 ವರ್ಷ ಹಿಂದಿನ ರಿಲೇಷನ್. ಅವರು ನನಗೆ ಸರ್ಕೊಂಡಿಲ್ಲ, ನಾನು ಅವ್ರಿಗೆ ಸರ್ಕೊಂಡಿಲ್ಲ. ಈಗ ಈಗ ಹಂಗೆ ಬಂದಾರ, ಅವರು ಹಂಗೆ ಕಾಪಾಡ್ಕೊಂಡು ಹೋಗ್ರಿ. ಈಗ ಮೇಲ ಮೇನಾಗಿ ಎಲ್ಲರಿಗಿಂತ ಬರೀ ಸ್ಟ್ರಿಕ್ಟ್ ನಡ್ಸಿದ್ರೆ ಅಲ್ಗು ಸಾಕ್ರಿ. ಈಗ ನನ್ನ ಕೆರೆಗೆ ಬೇ ಬೇಡತ್ ನಾ ಹೇಳ್ತೀನಿ. ನಿಮ್ದು ಅಟೆಂಡೆನ್ಸ್ಗೂ ಇರ್ತಾರೆ ಸರ್, 5 ವರ್ತನ ನಿಮ್ ಕಾರ್ಯ ಏನೈತಿ ಅದಕ್ಕೆ ನಾ ಆಲ್ಮೋಸ್ಟ್ ಸರ್ ಒಂದೇ ಅಲ್ಲಿ ಮಾನಸ ಅಂದ್ರೆ ಡೈಟ್ದಲ್ಲಿ ಇಬ್ರು ಇದ್ರು ಪ್ರಿನ್ಸ್ ಒಂದು ಎರಡಿಗೆ ಸರ್ ಒಂದು ಆಲ್ಮೋಸ್ಟ್ ಸರ್ ಇದು 4 ದಿವಸದಿಂದ 5 ದಿವಸದ ತರಬೇತಿ. ಇವ್ರು ಇಬ್ರು ಇದ್ರು ಯಾರು ಹೊರಗೆ ಹೋಗೋ ಅವಕಾಶ ಇರ್ತಿದ್ದಿಲ್ಲ. ಐದುವರೆಗೆ ಜನಗಣಮನ ಹಾಡೇ ಹೊರಬೋಗಬೇಕಾಗ್ತಿತ್ತು ಅಂತ ಅಧ್ಯಕ್ಷ ಅಧಿಕಾರನೂ ನೋಡಿದ್ರಿ ನಾ. ಮತ್ತು ನಮ್ಮ ತೆಗೆ ಬಿದ್ದ ಅಧಿಕಾರಿಗಳಿಗೂ ನೋಡಿದ್ವಿ, ಅದನ್ನು ಅವ್ರಿಗೆ ಗೊತ್ತೈತಿ. ಅದಕ್ಕೆ ಇವತ್ತು ನನ್ನ ಸಭೆಗೆ ನನ್ನ ಸಂಘಟನೆ ಎಲ್ಲ ನನ್ನ ಸಹಮಿತ್ರರು ಸೋದರ ಸಿಬ್ಬಂದಿಗಳು ನನ್ನ ಕರೆಸಿ ಸನ್ಮಾನ ನನಗೆ ಹಾಗೂ ನಮ್ಮ ಕುಟುಂಬದವರಿಗೆ ಮಾಡಿದ್ದಕ್ಕೆ ತುಂಬ ಕೃತಜ್ಞತೆ ಸಲ್ಲಿಸಿ ನಾನು ಧನ್ಯವಾದ. ಈಗಾಗಲೇ ಮಾತನಾಡುವಂತ ಬಬಲೇಶ್ವರ್ ಸರ್ ಅವರು ಅದ್ಭುತವಾದ ಮಾತುಗಳನ್ನು ಹೇಳಿದ್ದಾರೆ. ಹಂಚಲಿ ಅವರು ನಮ್ಮ ಆಲ್ಗೂರವರು ಬಹಳ ವಿಶೇಷವಾದ ಶೈಲಿಯಲ್ಲಿ ತಮ್ಮ ಮಾತುಗಳನ್ನು ಅಭಿವ್ಯಕ್ತ ಮಾಡಿದ್ದಾರೆ. ಹಾಗೆ ನಮ್ಮ ಹಿರಿಯರು, ನಾನು ಇಲ್ಲಿ 1994 AES ಪಾಸ್ ಆದಮೇಲೆ ಡಿಡಿಪೆ ಕಚೇರಿಯಲ್ಲಿ ಪ್ರೊಫೆಷನಲ್ ಹೆಡ್ ಮಾಸ್ಟರ್ ಆಗಿ ಹಾಜರಾಗುವ ಸಂದರ್ಭದಲ್ಲಿ ವಿಜ್ಞಾನ ವಿಷಯ ಪರೀಕ್ಷೆಗಳು ನಮ್ಮ ಆನರೇಟ್ ಸರ್ ಇದ್ದರು, ಅವರು ಇಲ್ಲಿ ಉಪಸ್ಥಿತಿದ್ದಾರೆ. ಅವ್ರ ಮಾತು ಕೂಡ ಕೇಳುವಂಥ ಒಂದು ನಮಗೆ ಸೌಭಾಗ್ಯ ಸಿಗ್ತದೆ. ಅವರು ಕೂಡ ಅದ್ಭುತವಾಗಿ ಮಾತಾಡ್ತಾರೆ. ಹಾಗೆ ನಮ್ಮ ಸುರೇಶ್ ಅವರು ಕೂಡ ಮಾತಾಡಿದ್ದಾರೆ. ಎಲ್ಲರ ಮಾತುಗಳನ್ನು ಕೇಳಿದ್ಮೇಲೆ ಮತ್ತೆ ನಾವು ಇನ್ನೇನು ಮಾತಾಡೋ ಉಳಿದಿಲ್ಲ ಅಂತ ನನ್ನ ಅನಿಸ್ತದೆ. ಸಾಕಷ್ಟು ವೇಳೆ ಕೂಡ ಆಗಿದೆ. ನಾನು ಶುಭ ಕೋರ್ತೀನಿ ಅಷ್ಟೇ. ಇವಾಗ ಶಿವಾನಂದ ಬೆಳ್ಳೂಡಿಯವರು ನಮಗೆ ಆತ್ಮೀಯ ಬಂಧುಗಳು ಹೌದು, ಆತ್ಮೀಯರು ಹೌದು. ಅವರ ಒಡನಾಟ ತುಂಬ ವರ್ಷಗಳಿಂದ ಇದೆ. ಬಹಳ ಚಿಗಿಟ್ ಮನುಷ್ಯ, ಒಂದು ಹಿಡಿದಂದ್ರೆ ಅವ್ರು ಆಗುತ್ತಾನೆ ಬಿಡು ಮನುಷ್ಯ ಅಲ್ಲ ಅಂಥ ವ್ಯಕ್ತಿ. ಅವರು ಬಹಳ ಆತ್ಮೀಯವಾದ ಸಂಬಂಧವನ್ನು ಹೊಂದಿದ್ದೀವಿ ನಾವು. ಅಂಥವ್ರು ಕಾರ್ಯಕ್ರಮ ಬಿಡ್ಲಿಕ್ಕೆ ಹೇಗಾಗುತ್ತೆ ಹೇಳಿ. ಅದು ಗುರುಸ್ಥಾನದಲ್ಲಿ ಇದ್ದುಕೊಂಡು ನಿವೃತ್ತಿ ಹೊಂದಿದ್ದಾರೆ.
ಈಗಾಗಲೇ ಪಬ್ಲಿಸ್ಟ್ ಸರ್ ಅವರು ಮತ್ತೆ ಸುರೇಶ್ ಅವರು ಮತ್ತೆ ಅಲ್ಗುರು ಅವರು ಮಾತಿನಲ್ಲಿ ಗುರುವಿಗೆ ಮತ್ತು ಮಾತೆಗೆ ಸನ್ಮಾನ ಮಾಡೋದಂದ್ರೆ ದೇವರಿಗೆ ಸನ್ಮಾನ ಮಾಡಿದ ಹಾಗೆ ಮತ್ತು ವಿಶಿಷ್ಟವಾದ ಸನ್ಮಾನದನ್ನು ಅಂತ ಮಾತು ಹೇಳಿದ್ದಾರೆ. ಇಂಥ ವಿಶಿಷ್ಟವಾದ ಅಭಿನಂದನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದು ಒಂದು ಸೌಭಾಗ್ಯ. ಆ ದಿಸೆಯಲ್ಲಿ ಅವ್ರ ಮೂಲಕ ಸಾಧನೆ ಮಾಡಿದಂಥ ಗುರು ಮಕ್ಕಳ ಸ್ನೇಹಿತನ್ನ ಬಯಸಿ ಕೆಲಸ ಮಾಡಿದಂಥ ಗುರುಗಳ ಹೆಸರಿನಲ್ಲಿ ಅವರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಕೂಡ ಹೌದು ಅಂತ ಅನಿಸ್ತದೆ ನನಗೆ. ಯಾಕೆಂದರೆ ಅವರು ಮಕ್ಕಳ ಹಿತವನ್ನು ಬಳಸಿ ಬಯಸಿ ಅವರ ಒಂದು ಶ್ರೇಯ ಅಭಿವೃದ್ಧಿಗಾಗಿ ಅವರು ನಿರಂತರ ಸೇವೆಯನ್ನು ಮಾಡಿದ್ದಾರೆ. ಈ ಪಾಸಿಂಗ್ ಪ್ಯಾಕೇಜ್ ಒಂದು ಕಾರಣ ಅಷ್ಟೇ, ಆದರೆ ಅವರ ಮನಸ್ಸಲ್ಲಿ ಇದೆಯಲ್ಲ, ನನ್ನ ವಿದ್ಯಾರ್ಥಿಗಳಿಗೆ ನನ್ನ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಅನುತ್ತೀರ್ಣತೆ ಬರಬಾರ್ದು, ಆ ಅನುತ್ತೀರ್ಣತೆ ಮಕ್ಕಳ ಮನಸ್ಸನ್ನು ಎಷ್ಟು ಕುಂದಿಸ್ತದೆ ಅನ್ನುವಂಥ ಒಂದು ಕಳಕಳಿಯ ಒಂದು ಭಾವ ಅವರಲ್ಲಿದೆ. ಪಾಸ್ ಆಗೋದು ಫೇಲ್ ಆಗೋದು ಒಂದು ಭಾಗ ಆಗಿದ್ದರೆ ಆ ಫೇಲ್ ಆದ ಮಗು ಎಷ್ಟು ನೊಂದ್ತಾನೆ, ನಾನು ಪಾಸ್ ಆಗಿದ್ದೆ ಎಷ್ಟು ಖುಷಿ ಇದ್ದಿದ್ದ ಅವನು ಅನ್ನುವಂತಾದರೂ ಅವನು ಒಟ್ಟಾರೆ ಪಾಸ್ ಆಗಬೇಕು, ಯಾರು ಫೇಲ್ ಆಗ್ತಾರೆ ಅನ್ನುವಂಥವ್ರನ್ನ ಹುಡುಕಿ ಅವ್ರಿಗಾಗಿನೇ ಒಂದಿಷ್ಟು ಪಾಸಿಂಗ್ ಪ್ಯಾಕೇಜ್ ಮಾಡಿ ಅಷ್ಟು ಓದಿದ್ರೆ ನೀ ಪಾಸ್ ಆಗ್ತೀಯಾ ಅನ್ನುವಂಥ ಒಂದು ಮಿತಿಯನ್ನ ಚೌಕಟ್ಟನ್ನು ಹಾಕಿ ಇಡೀ ಪುಸ್ತಕವನ್ನು ಓದುವಂಥದ್ದು ಅಗತ್ಯತೆ ಇಲ್ಲ ಅನ್ನುವಂಥದ್ದು ಆ ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ಮಾಡ್ತಿರುವಂಥದ್ದು ಕೆಲಸ ಅವ್ರು ಮಾಡಿದ್ದಾರೆ. ಇನ್ನು ಮುಂದುವರಿಸ್ತೀವಿ ಬಂದು ಕೂಡ ತಮ್ಮ ಮಾತನ್ನು ಹೇಳಿದ್ದಾರೆ. ಜಿ ಶಂಕರ್ ಅವರ ಜೊತೆಗೆ ಉದ್ಯಮಿ ಜಿ ಶಂಕರ್ ಅವ್ರ ಜೊತೆ ಸಂಬಂಧ ಹೊಂದಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ, ಆದ್ರೆ ಅವರ ಹೆಸರು ಕೇಳ್ಕೊಳ್ಳೋದು ತುಂಬಾ ಖುಷಿ ಆಯ್ತು ನನಗೆ. ಯಾಕಂದ್ರೆ ನಾನು ಉಡುಪಿಯಲ್ಲಿ ಡಿ ಡಿ ಪಿ ಆಗಿರ್ತಕ್ಕಂಥ ಬಹಳಷ್ಟು ಕಾರ್ಯಕ್ರಮಗಳಿಗೆ ಅವರು ಜಿ ಶಂಕರ್ ಅವರು ಬಳಸ್ಕೊಂಡಿದ್ದೀವಿ ನಾವು. ಗೆಲುವಿನ ಹೆಜ್ಜೆ ಅನ್ನುವಂಥ ಒಂದು ಏನು ಅನುತ್ತೀರ್ಣತೆ ಮಕ್ಕಳನ್ನ ನಾವು ಹುಡುಕಿಕೊಂಡು ಲೆಕ್ಕ ಹಾಕಿ ಯಾರು ಅವರು ಅನುತ್ತೀರ್ಣ ಆಗ್ತಾರೆ ಕಡ್ಡಾಯವಾಗಿ ಪ್ರತಿ ಶಾಲೆಯಿಂದ ಮಕ್ಕಳನ್ನ ಕ್ರೋಢೀಕರಿಸಿ ಸುಮಾರು 2308 ಮಕ್ಕಳು ಆ ಜಿಲ್ಲೆಯಲ್ಲಿ ಅನುತ್ತೀರ್ಣ ಆಗ್ತಾರೆ ಅನ್ನುವಂಥದ್ದು ಗುರುತಾಕಿ ಒಂದು 3000 ಗೆಲುವಿನ ಹೆಜ್ಜೆ ಪುಸ್ತಕ ಗೆಲುವಿನ ಹೆಜ್ಜೆ ನಂದೇ ಅದು ಸೇರಿಸಿದೆ. ಆ ಪುಸ್ತಕವನ್ನು ಒಂದು 300 ಕೊಡದ ಪುಸ್ತಕ ಎಲ್ಲ ವಿಷಯನ ಅದನ್ನು ಅಳವಡಿಸಿ ಆ ಗೆಲುವಿನ ಹೆಜ್ಜೆ ಪುಸ್ತಕ ಒಂದು ವಾರದಲ್ಲಿ ಸಿದ್ಧ ಮಾಡಿದ್ವಿ ನಾವು ಒಂದೇ ವಾರ. ಯಾಕೆಂದ್ರೆ ನಮ್ಮ ಡಿ ಸಿ ಅವರು ಜಿ ಜಗದೀಶ್ ಅಂತ ಅವರು ನಾಗೂರವರೇ ನೀವು ಏನಾದರೂ ಮಾಡಿ ನಾನು ಸಹಕಾರ ಕೊಡ್ತೀನಿ, ಶೈಕ್ಷಣಿಕವಾಗಿ ತುಂಬ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ರು. ಹೇಳ್ತಿರ್ಬೇಕಾದ್ರೆ ಸರ್ ಏನಿಲ್ಲ ಸರ್, ಒಂದು 2500 ಮಕ್ಕಳು ಫೇಲ್ ಆಗೋ ಚಾನ್ಸ್ ಇದೆ, ಅವ್ರಿಗೆ ತಾವು ಏನಾದರೂ ಸ್ವಲ್ಪ ನಮಗೆ ಪುಸ್ತಕ ನಮಗೆ ಒಂದೇನೋ ಮಾರ್ಗದರ್ಶಿ ಪುಸ್ತಕ ಮಾಡಬೇಕು ಮಾಡಿವಿ, ಅದನ್ನು ತಾವು ಏನಾದರೂ ಆರ್ಥಿಕ ವೆಚ್ಚ ಬರೆಸ್ತೀರಾ, ನಾ 100% ಬರೆಸ್ತೀನಿ, ಇವ್ರು ರೋಡ್ ಬರೀ ಒಂದೇ ಮಾತಿನ ಹೂವನ್ನು ಅವರು ಮಾರನೇ ದಿನವೇ ಈ ಜಿ ಶಂಕರ್ ಸಂಪರ್ಕ ಮಾಡಿ ಆ ವೆಚ್ಚವನ್ನು ಅವ್ರ ಕಡೆ ಕೊಡಿಸಿದ್ರು. ಅವ್ರ ಕೂಡ ಆ ಒಂದು ಜಿ ಶಂಕರ್ ಕರೆಸಿನ ಜಿಲ್ಲಾಧಿಕಾರಿ ಕಚೇರಿನ ಬಿಡುಗಡೆ ಮಾಡಿದ್ರು. ಹೀಗೆ ಅವರು ಇದು ಒಂದಕ್ಕಲ್ಲ, ಸಾಮಾನ್ಯವಾಗಿ ಗುಡುಪಿನಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಶಿಕ್ಷಕ ದಿನಾಚರಣೆಯ ಸಂಪೂರ್ಣ ವೆಚ್ಚವನ್ನು ಅವರೇ ಮಾಡ್ತಾರೆ. ಆಮೇಲೆ ಒಂದು ಸರ್ಕಾರಿ ಶಾಲೆಗೆ ಕೋಟಿಗಳಲ್ಲೇ ದುಡ್ಡು ಕೊಡ್ತಾರೆ ಅವರು ಸರ್ಕಾರಿ ಶಾಲೆಗೆ. ಅಲ್ಲಿ ಉಡುಪಿಯಲ್ಲಿ ಕೆಲಸ ಮಾಡಿದ್ರು ಅನ್ನೋ ಬಹಳ ಅದ್ಭುತವಾದ ಜೀವನದ ವಿಶೇಷವಾದ ಒಂದು ಕ್ಷಣ. ಯಾಕಂದ್ರೆ ಅಲ್ಲಿ ಶಿಕ್ಷಕರ ಮನೋಸ್ಥಿತಿ, ಪಾಲಕರ ಮನೋಸ್ಥಿತಿ, ಮಕ್ಕಳು ಕಲಿಯುವ ಹಂಬಲ ಮತ್ತು ಅಲ್ಲಿ ಶೈಕ್ಷಣಿಕ ವ್ಯವಸ್ಥೆ ಕೊಡುವಂತ ಒಂದು ವಿಶೇಷತೆ ಮತ್ತು ಅವರು ಕೊಡುವಂತ ಒಂದು ಪ್ರಬಲವಾದಂತ ಒಂದು ಶಕ್ತಿ ಬಹಳ ವಿಶಿಷ್ಟವಾಗಿದೆ. ಅದಕ್ಕಾಗಲೇ ಮಂಗಳೂರು ಒಂದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು ದೇವರ ನಾಡು ಅಂತ ಹೆಸರು ಗಳಿಸ್ಕೊಂಡವು. ಅಲ್ಲಿ ಶಿಕ್ಷಣಕ್ಕೆ ಬಹಳ ಪ್ರಧಾನವಾಗಿ ಅವರು ಕಾಳಜಿ ಮಾಡ್ತಾರೆ, ಊಟ ಬಿಡ್ತಾರೆ ಬಟ್ ಮಕ್ಕಳು ಕಲಿಸ್ತಾರೆ. ಹಾಗೆ ಅಲ್ಲಿ ಮಕ್ಕಳ ಅಂದ್ರೆ ಅಲ್ಲಿ ಒಂದು ಜನಸಂಖ್ಯೆ ಕೂಡ ತುಂಬಾ ಕಡಿಮೆ, ಬಹಳ ಒಂದೊಂದೇ ಮಕ್ಕಳು ಬಹಳ ಒಂದೊಂದು ಎರಡೊಂದು ಬಹಳ ಕಡಿಮೆ, ಒಂದೊಂದೇ ಮಕ್ಕಳು ಪೇರೆಂಟ್ಸ್ ಸಿಂಗಲ್ ಮಗು ಇರ್ತಾರೆ. ಆ ಒಂದು ಮಗುವಿಗೆ ಎಲ್ಲ ಕೌಶಲ್ಯ ಕಲಿಸ್ತಾರೆ, ಎಲ್ಲ ಲಲಿತ ಕಲೆಗಳು ಶಿಕ್ಷಣ ಎಲ್ಲ ಕಲಿಸ್ತಾರೆ. ಆಲ್ಮೋಸ್ಟ್ ಅವರು MBBS ಇಂಜಿನಿಯರಿಂಗ್ ಜಾಸ್ತಿ, ಅಲ್ಲಿ ಪ್ಯೂನ್ಸ್ SDC ಸಿಗುವುದೇ ಇಲ್ಲ, ವಿಶೇಷ ಪ್ಯೂನ್ಸ್ SDC ಹುಡುಗಾಟ ಸಿಗುವುದಿಲ್ಲ, ಎಲ್ಲ ಖಾಲಿ ಇರ್ತಾವ, ಲೋಕಲ್ ಲೈಟ್ಸ್ ಯಾರು ಸಿಗುವುದೇ ಇಲ್ಲ. ಆ ಸ್ಥಿತಿಯಲ್ಲಿ ಅವರು ಶಿಕ್ಷಣದ ಬಗ್ಗೆ ಕಾಳಜಿ ಮಾಡ್ತಾರೆ. ಅದಕ್ಕೆ ಆ ನಾಡಿನಲ್ಲಿ ನಾನು 1.5 ವರ್ಷ ಕೆಲಸ ಮಾಡ್ತೀನಿ. ಅಲ್ಲಿಯ ಜನರ ಸ್ಥಿತಿಗತಿ ಮತ್ತು ಅಲ್ಲಿಯ ಒಂದು ಶೈಕ್ಷಣಿಕವಾಗಿರ್ತಕ್ಕಂಥ ಒಂದು ಆಲೋಚನೆಗಳು ನನ್ನಲ್ಲಿವೆ, ಅದನ್ನೇ ಇಟ್ಟುಕೊಂಡು ನಾನು ಕೆಲಸ ಮಾಡಲಿಕ್ಕೆ ಸನ್ನದ್ಧನಾಗಿದ್ದೀನಿ. ಸಾಕಷ್ಟು ಆಲೋಚನೆಗಳು ಶೈಕ್ಷಣಿಕವಾಗಿ ಇವೆ, ಆ ಆಲೋಚನೆಗಳನ್ನು ನನ್ನ ಜಿಲ್ಲೆಯಲ್ಲಿ ತವರು ಜಿಲ್ಲೆಯಲ್ಲಿ ಹೇಗೆ ಬಿತ್ತಿದ್ರೆ ಬೆಳೀತದೆ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ನಮ್ಮ ಶಿಕ್ಷಕರು ಸಾಕಷ್ಟು ಜನ ಒಳ್ಳೆಯವರಿದ್ದಾರೆ, ಎಲ್ಲೋ ಒಂದು ಕಡೆ ಒಂದು ಬುಟ್ಟಿಯಲ್ಲಿ ಒಂದು ಹಣ್ಣು ಕೆಟ್ಟ ಹಾಗೆ ಒಂದು 5% ಶಿಕ್ಷಕರು ನಿರ್ಲಕ್ಷ್ಯ ಮಾಡ್ತಿರ್ಬೋದು, ಅವ್ರ ಬಗ್ಗೆ ತಲೆ ಕೆಡಿಸೋದು ಕುಂತ್ರೆ 95 ಮಂದಿ ಕೂಡ ಸ್ವಲ್ಪ ನಮಗೆ ಅವ್ರು ನಿರ್ಲಕ್ಷ್ಯ ಮಾಡ್ದಂಗೆ ಆಗುತ್ತೆ ಅನ್ನುವಂಥ ಫೀಲ್ ನನಗಿದೆ.
ಆದಿಶೆಯಲ್ಲಿ ಯಾರು ನಮಗೆ ಇಲ್ಲಿ ಜಿಲ್ಲಾ ಮಂತ್ರಿಗಳಾಗಿರ್ಬೋದು, ಜಿಲ್ಲಾ ಮಟ್ಟದ ಶಾಸಕರಾಗಿರ್ಬೋದು, ಜಿಲ್ಲಾ ಮಟ್ಟದ ಹಿತೈಷಿಗಳಾಗಿರ್ಬೋದು, ಜಿಲ್ಲಾ ಮಟ್ಟದ ಎಲ್ಲ ಹಿರಿಯರಾಗಿರ್ಬೋದು, ಅವರ ಆಶಯ ಉತ್ತಮ ಶೈಕ್ಷಣಿಕ ವ್ಯವಸ್ಥೆಯನ್ನು ನಮ್ಮ ಈ ಗುಮ್ಮಟ ನಗರಿಗೆ ಕೊಡಬೇಕು ಅಂತ. ಯಾಕಂದ್ರೆ ಇಲ್ಲಿ ಕೋಗೋಳ ಕಟ್ಟಿಯವರು ನಮಗೆ ವಚನ ಗುಮ್ಮಟ ಆದರೆ ನಮ್ಮ ಮಾನ್ಯ ಹಿರಿಯರು ಸಿದ್ದೇಶ್ವರ ಸ್ವಾಮೀಜಿ ಧ್ಯಾನ ಗುಮ್ಮಟ ಅವರು ಹೀಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ವಿಶ್ವದ ವಿಶಿಷ್ಟ ಸ್ಥಳ ಇದು. ಅಂಥ ಒಂದು ಸ್ಥಳದಲ್ಲಿ ನಾವು ಈ ಸಲ ಕಳೆದ ವಾರ ಕೂಡ ಉತ್ತಮ ರಿಸಲ್ಟ್ ಬಂದಿದೆ, ಈ ಸಲ ಕೂಡ ಉತ್ತಮ ರಿಸಲ್ಟ್ ಬರಲಿಕ್ಕೆ ನಾವು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡೋಣ. ಭಾಳಷ್ಟು ಹಿರಿಯ ಶಿಕ್ಷಕರಿರೋದ್ರಿಂದ ಈ ಮಾತು ಹೇಳ್ತೀನಿ, ಯಾಕಂದ್ರೆ ಗುರುಗಳ ಒಂದು ಸನ್ಮಾನ ಸಮಾರಂಭಕ್ಕೆ ಇರೋದ್ರಿಂದ ಆ ಒಂದು ಮಾತನ್ನು ಹೇಳಲೇಬೇಕಾಗುತ್ತೆ. ಅದಕ್ಕಾಗಿ ನನ್ನಲ್ಲಿ ನಾನು ಶೈಕ್ಷಣಿಕವಾಗಿ ಸ್ವಲ್ಪ ಕೃಷಿ ಮಾಡಿದ್ದೀನಿ, ಆ ಕೃಷಿಯಲ್ಲಿ ಕೂಡ ನನ್ನ ತವರು ಜಿಲ್ಲೆಗೆ ಹೆಚ್ಚು ಬಳಸ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ಲ ಶಿಕ್ಷಕರು ಎಲ್ಲ ಮುಖ್ಯೋಪಾಧ್ಯಾಯರು ನನ್ನ ಜೊತೆ ಕೈ ಜೋಡಿಸಿದ್ರೆ ಮತ್ತು ಶಿವಾನಂದವರಂತೂ ಬೆಳೆಯಂಗಿಲ್ಲ, ನಾನು ಆಟೋಮೆಟಿಕ್ ನನ್ನ ಜೊತೆ ಇದ್ದೇ ಇರ್ತಾರೆ. ಯಾಕಂದರೆ ಅವರೆಷ್ಟು ಒಡನಾಟ ಇದೆ ಆ ಒಡನಾಟವನ್ನು ಬಿಟ್ಟಾಗಲಿಕ್ಕೆ ಆಗೋದಿಲ್ಲ, ಅವರನ್ನು ಬಳಸ್ಕೊಡ್ತೀನಿ. ಯಾಕಂದರೆ ಅವರು ವಯೋನಿವೃತ್ತಿ ಆಗಿದ್ದಾರೆ, ವಯೋನಿವೃತ್ತಿ ರಾಂಗ್ ಆಗಿದೆ ಆ್ಯಕ್ಚುಲಿ. ಅವ್ರು ನೋಡಿದ್ರೆ ಯಾರು ಹೇಳಿದ್ರಲ್ಲ ನವಜೋಡಿಗೆ ಒಂದು ಏನೋ ವಾರ್ಷಿಕೋತ್ಸವ ಅಂತ ಹೇಳಿದ್ರೆ ಹಾಗೇನೇ ಇದೆ, ಅದು ಆ್ಯಕ್ಚುಲಿ ರಾಂಗ್ ಡೇಟ್ ಆಫ್ ಬರ್ತ್ ಆಗಿದೆ ಅಂತ ಅನಿಸ್ತದೆ. ಅದೇನೇ ಇರಲಿ, ಅವರು ಒಂದು ನಿವೃತ್ತಿ ವೃತ್ತಿಗಾಗಿದೆ, ಆ ಪ್ರವೃತ್ತಿಗಾಗಿಲ್ಲ ಅನ್ನೋದು ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತೀನಿ. ಅವರ ಪ್ರವೃತ್ತಿಯನ್ನು ನಾನು ಚೆನ್ನಾಗಿ ಬಳಸ್ಕೊತೀನಿ, ನೀವು ನಮ್ಮ ಜೊತೆಗೆ ಜೊತೆಗಿರಬೇಕು, ಸರ್ಕಾರ ಮಾಡಬೇಕಂತ ಮತ್ತೊಮ್ಮೆ ನಾನು ಅವರಲ್ಲಿ ಕೋರ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಮುಸ್ಸಂಜೆಯಲ್ಲಿ ನಮಸ್ಕಾರ ಹೇಳ್ತಾ ನಮ್ಮ ಶಿವಾನಂದ ಗುಡ್ಡೋಡಿಗೆ ಅವರಿಗೆ ನಾನು ಹೃದಯಪೂರ್ವಕವಾಗಿ ಹಾರೈಸ್ತೀನಿ, ಶುಭ ಕೋರ್ತೀನಿ. ಅವರು ನೂರಕ್ಕೂ ಹೆಚ್ಚು ವರ್ಷ ಬಾಳಿ, ಯಾಕಂದ್ರೆ ಒಳ್ಳೆ ತಾಯಿಯ ಮಡಿಲಲ್ಲಿ ಬೆಳೆದಂತ ಒಂದು ಕೂಸು ಹೆಮ್ಮರವಾಗಿ ಬೆಳೆದಿದೆ, ಒಳ್ಳೆ ಸಂಘಟನೆಕಾರಾಗಿದ್ದಾನೆ, ಒಳ್ಳೆ ಜ್ಞಾನಿಯಾಗಿದ್ದಾನೆ, ಸಾಕಷ್ಟು ಸಾವಿರಾರು ಮಕ್ಕಳಿಗೆ ಜ್ಞಾನ ಹಸಿವನ್ನು ಹಿಂಗಿಸಿದ್ದಾನೆ. ಅಂತ ವ್ಯಕ್ತಿಗೆ ದೇವರು ಆಯುರು ಆರೋಗ್ಯ ಸಂಪತ್ತು ಶಾಂತಿ ನೆಮ್ಮದಿ ಎಲ್ಲ ಇವೆ ಇನ್ನೂ ಜಾಸ್ತಿ ಕೊಡಲಿ ಅಂತ ಮತ್ತೊಮ್ಮೆ ದೇವರನ್ನು ಪ್ರಾರ್ಥಿಸಿ ನಮ್ಮ ನಮಸ್ಕಾರ. ಎಲ್ಲರೂ ಹೇಳಿದ ಹಾಗೆ ನಿವೃತ್ತಿ ಹೊಂದಿದಾರಂದ್ರೆ ಬಹಳಷ್ಟು ಮಂದಿಗೆ ನಂಬಿಕೆ ಆಗುವುದಿಲ್ಲ, ಅಷ್ಟು ಯುವಕರಾಗಿ ಕ್ರಿಯಾಶೀಲರಾಗಿ ಕೆಲಸ ಮಾಡುವಂಥ ವ್ಯಕ್ತಿ. ನನಗೆ ವಿಶೇಷವಾಗಿ ಅವರ ಬಗ್ಗೆ ಬಹಳಷ್ಟು ಮಮತೆ ಇದೆ, ಯಾಕಂದರೆ ಅವರು ಮುಖ್ಯವಾಗಿ ಗಣಿತ ಶಿಕ್ಷಕರಾಗಿದ್ದರು ಅಂತ. ಈ ಗಣಿತ ನಾವೆಲ್ಲರೂ ಬಹುಶಃ ಗ್ರಾಮೀಣ ಭಾಗದಿಂದ ಬಂದಂಥ ವ್ಯಕ್ತಿಗಳು ನಾವೆಲ್ಲರೂ ಬಹಳಷ್ಟು ಮಂದಿ ಈ ಪಟ್ಟಣದಲ್ಲಿ ಇರುವವರು ಸ್ವಲ್ಪ ಜನ, ಈಗ ಬಹಳಷ್ಟು ಜನ ಪಟ್ಟಣದಲ್ಲಿ ಇರ್ತಾ ಇದ್ದಾರೆ. ಆದರೆ ಮೊದಲು ನಾವು ಶಾಲೆ ಕಲಿಯುವ ಸಂದರ್ಭದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಕಠಿಣವಾದ ವಿಷಯ ಅಂದರೆ ಗಣಿತ, ಎರಡನೇದು ಇಂಗ್ಲೀಷ್. ನಾವು ಕಲಿಯುವ ಸಂದರ್ಭದಲ್ಲಿ ನಾವು ಹೈಸ್ಕೂಲ್ನಲ್ಲಿ ಇರುವಾಗಂತೂ ಹೈಸ್ಕೂಲ್ನಲ್ಲಿನೇ ಈ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಅಂತ ಇರ್ತಾ ಇತ್ತು. ನಾವು ನೈನ್ತ್ಕ್ಕೆ ನಮಗೆ ಆರ್ಟ್ಸು ಸೈನ್ಸು ಕಾಮರ್ಸ್ ಇತ್ತು, ನೈನ್ತ್ ಟೆಂತ್ ಎರಡು ವರ್ಷ, ಏಳ್ತ್ವರೆಗೆ ಮಾತ್ರ ಎಲ್ಲರಿಗೆ ಕಾಮನ್ ಸಬ್ಜೆಕ್ಟ್ಸ್ ಇರ್ತಾ ಇದ್ದು. ಮುಂದೆ ನೈನ್ತ್ ಮತ್ತು ಟೆಂತ್ಕ್ಕೆ ನಾವು ಆರ್ಟ್ಸ್ ಮತ್ತು ಕಾಮರ್ಸ್ ಸೈನ್ಸ್ ಅಂತ ಹೇಳ್ತಾ ಹೋಗ್ತಾ ಇದ್ದೆವು. ನಾವು ವಿಶೇಷವಾಗಿ ನಾನು ಸೈನ್ಸ್ ತೆಗೆದುಕೊಂಡಂಥ ಸ್ಟೂಡೆಂಟು, ನಮಗೆ ಅತಿ ಡಿಫಿಕಲ್ಟ್ ಆಗಿದ್ದು ಗಣಿತ ವಿಷಯ. ಹೀಗಾಗಿ ಈ ಗಣಿತ ಶಿಕ್ಷಕರಂದ್ರೆ ನಮಗೆ ವಿಶೇಷವಾಗಿ ಬಹಳಷ್ಟು ಅವ್ರ ಬಗ್ಗೆ ಗೌರವ, ಬಹಳಷ್ಟು ನಮಗೆ ನನಗೂ ಸಹಿತ ಬಹಳಷ್ಟು ಗಣಿತ ಡಿಫಿಕಲ್ಟ್ ಸಬ್ಜೆಕ್ಟ್ ಆಗಿದ್ದರಿಂದ ಆವಾಗ ನಾನು ಎಲ್ಲರಿಗಿಂತ ಕಡಿಮೆ ಮಾರ್ಕ್ಸ್ ತೊಗೊಂಡಿದ್ದೆ ಗಣಿತದಲ್ಲಿ, ಹೆಚ್ಚು ಮಾರ್ಕ್ಸ್ ತೊಗೊಂಡಿದ್ದೆ ಇಂಗ್ಲೀಷ್ನಲ್ಲಿ. ಮುಂದೆ ಈ ಗಣಿತ ಸಹವಾಸ ಬೇಡ ಅಂತ ಹೇಳಿ ನಾವು ಆರ್ಟ್ಸಿಗೆ ಎಸ್ ಎಲ್ ಸಿ ಮುಗಿದ ಮೇಲೆ ಆರ್ಟ್ಸಿಗೆ ಹೋದೆ ನಾನು. ನನಗೆ ವಿಶೇಷವಾಗಿ ಸೈನ್ಸ್ನಲ್ಲಿ ಗಣಿತ ಮತ್ತು ಈ ವಿಜ್ಞಾನ ಸಬ್ಜೆಕ್ಟ್ಗಳು ಅಷ್ಟು ಹಿಡಿಸದೇ ಇದ್ದಿದ್ದರಿಂದ. ಆದರೆ ಈಗ ಬಹಳಷ್ಟು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಗಣಿತ ವಿಷಯದಲ್ಲಿ ವಿಶೇಷ ಆಸಕ್ತಿ ಇಲ್ಲದೆ ಇರೋದರಿಂದ ಬಹಳಷ್ಟು ಗ್ರಾಮೀಣ ವಿದ್ಯಾರ್ಥಿಗಳು ಮುಂದೆ ಬರದೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ಈಗ ಹಾಗೆ ಇಲ್ಲದೇ ಇರುವುದರಿಂದ ಈಗ ಬಹುಶಃ ಎಸ್ ಎಲ್ ಸಿವರೆಗೆ ಎಲ್ಲರೂ ಕಾಮನ್ ಸಬ್ಜೆಕ್ಟ್ಸ್ಗಳೇ, ಸೈನ್ಸ್ ಸೋಷಿಯಲ್ ಸ್ಟಡೀಸ್ ಮ್ಯಾಥ್ಸ್ ಎಲ್ಲರಿಗೂ ಕಾಮನ್ ಇರ್ತಾವೆ. ಮುಂದೆ ಅವರ ಆದ್ಯತೆಗೆ ಅನುಗುಣವಾಗಿ ಮಕ್ಕಳು ತೆಗೆದುಕೊಳ್ತಾರೆ. ನಮ್ಮ ಗುಡ್ಡೋಡಿಗೆಯವರು ಸುಮಾರು 10 ವರ್ಷಗಳಿಂದ ಚಿರಪರಿಚಿತರು, ಬಹಳಷ್ಟು ಪ್ರಯಾಸಶೀಲರಾಗಿ ಕೆಲಸ ಮಾಡಿದ್ದಾರೆ. ಸಂಘಟನಾ
ಚತುರ್ ಈ ನಿಮ್ಮ ಶಿಕ್ಷಣ ಇಲಾಖೆಯಲ್ಲಿ ರಾಜ್ಯಮಟ್ಟದ ಖಜಾಂತಿಗಳಿದ್ದರೂ ಕೇಳಿದ್ದೀನಿ, ಅವ್ರ ಮೇಲಿನ ಮೇಲೆ ನನಗೆ ಗಟ್ಟಿ ಆಗ್ತಾ ಇರ್ತಾರೆ. ಬಹಳಷ್ಟು ನಾನು ಕಮಿಷನರ್ ಇದ್ದಾಗಲೂ ಸಹಿತ ಅವರು ನನಗೆ ಆವಾಗಲೇ ಪರಿಚಯ ಆಗಿದ್ದರು. ನಾನು ಧಾರವಾಡದಲ್ಲಿ ಕಮಿಷನರ್ ಇದ್ದಾಗಲೇ ಅವರು ನನಗೆ ಪರಿಚಯ ಆಗಿದ್ದು. ಮುಂದೆ ಇಲ್ಲಿ ವಿಜಾಪುರದಲ್ಲಿ, ನಾನು ವಿಜಾಪುರದಲ್ಲಿ ಇರುವುದರಿಂದ ಅವರು ಮೇಲಿನ ಮೇಲೆ ನಮ್ಮ ಜೊತೆ ಸಂಪರ್ಕದಲ್ಲೇ ಇದ್ದರು. ಸಾಕಷ್ಟು ಶಿಕ್ಷಕರ ಸಮಸ್ಯೆಗಳನ್ನು ತೆಗೆದುಕೊಂಡು ನಮ್ಮ ಜೊತೆ ಬರ್ತಾಯಿದ್ರು, ಸಾಕಷ್ಟು ಕೆಲಸ ಮಾಡಿದ್ದಾರೆ ಅವರು. ನಾನು ಈಗಾಗಲೇ ಭಾಳಷ್ಟು ಸಮಯ ಆಗಿದ್ದರಿಂದ ಅವ್ರನ್ನ ಭಾಳ ವರ್ಣನೆ ಮಾಡಲಾರ್ದೆ ಈಗಾಗಲೇ ಭಾಳಷ್ಟು ಮಂದಿ ಎಲ್ಲರೂ ಹೇಳಿದ್ದಾರೆ. ಅವರು ನಿವೃತ್ತಿ ಆದಮೇಲೂ ಸಹಿತ ತಮ್ಮ ಪ್ರವೃತ್ತಿಯನ್ನು ಎಲ್ಲರೂ ಹೇಳಿದ ಹಾಗೆ ಎಲ್ಲ ಶಿಕ್ಷಕರು ಒಂದು ದರ್ಜೆ ಕೆಲಸ ಮಾಡ್ತಾ ಸಹಕಾರಿ ಆಗ್ತಾ ಈ ಜಿಲ್ಲೆಯ ಶೈಕ್ಷಣಿಕ ಅಭಿವೃದ್ಧಿಗೆ ಇನ್ನೂ ನೆರವಾಗಲಿ. ಅವರ ಜೀವನ, ನಿವೃತ್ತಿ ಜೀವನ ಯಶಸ್ವಿಯಾಗಲಿ. ದೇವರು ಸಾಕಷ್ಟು ಈಗಾಗಲೇ ಅವರು ಈಗಾಗಲೇ ನಾವೆಲ್ಲ ಅವ್ರು ಹೇಳಿದ್ರು ಸಂಪತ್ತು ಸಿರಿ ಎಲ್ಲ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿಗೆ ಅವರಿಗೆ ಆಯುರ್ ಆರೋಗ್ಯ ಸಂಪತ್ತು ಕೊಡಲಿ ಅಂತ ಹೇಳಿ ಅವರ ವೈಯಕ್ತಿಕ ಜೀವನ ಇನ್ನೂ ಸುಗಮವಾಗಲಿ ಅಂತ ಆಶಿಸಿ ನನ್ನ ಎರಡು ಮಾತು. ಬಿಟ್ಟರೆಯನ್ನ ಕಾಯುವರಿಲ್ಲ,
ಈ ಭವ ಶೂನ್ಯ ನೀ ಮಾಡು ಧನ್ಯ ನಿನ್ನ ಕೃಪೆಯು ಎನ್ನ ಮೇಲೆ ಇರಲಿ ಅನನ್ಯ ನೀನೆ ನನ್ನ ಗುರು ನೀನೆ ನನ್ನ ಏರೋ ನೀನೆ ನನ್ನ ದೈವವೋ ನೀನೆ ನನ್ನ ಜೀವವೋ ಜಗತ್ತಿಗೆ ನೀನು ತಂದೆ ಎಲ್ಲ ಮಕ್ಕಳು ನಿನಗೊಂದೆ ಕೃಪೆಯ ಕೋರಿ ಬಂದೆ ಮುಕ್ತಿ ನೀಡು ಹಿಂದೆ ಕಡು ಪಾಪಿ ನಾನಯ್ಯ ಸರ್ವಶಕ್ತ ನೀನಯ್ಯ ದಾರಿ ತೋರು ಕನ್ನಯ್ಯ ಶ್ರೀ ಗುರುವೆ ಮಲ್ಲಯ್ಯ ದಾರಿ ತೋರು ಕನ್ನಯ್ಯ ಶ್ರೀ ಗುರುವೆ ಮಲ್ಲಯ್ಯ ನೀನೆ ನನ್ನ ಗುರುವೋ ನೀನೆ ನನ್ನ ಏರುವೋ ನೀನೆ ನನ್ನ ದೈವವೋ ನೀನೆ ನನ್ನ ಜೀವವೋ ನೀನೆ ನನ್ನ ದೈವವೋ ನೀನೆ ನನ್ನ ಜೀವವೋ ನೀನೆ ನನ್ನ ದೈವ